ಬಲಿಯಾಗಿ ರಾಜ್ಯ ಸರ್ಕಾರ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಕೇಂದ್ರ ಸರ್ಕಾರ ಕಳಿಸ್ತದೆ ಅಂತ ಹೇಳಿದರೆ ಇದು ಅರ್ಥ ಏನು ಅಂತ ಕರ್ನಾಟಕ ಸರ್ಕಾರಕ್ಕೆ ಅತಿ ಹೆಚ್ಚಿನ ಸಂಪನ್ಮೂಲ ಕ್ರೋಢೀಕರಣ ಆಗುದ್ರೆ ಈ ಮದ್ಯ ವ್ಯಾಪಾರಿಗಳಿಂದ ಬಾರ್ನಿಂದ ಸರ್ಕಾರ ಕೇಂದ್ರ ಸರ್ಕಾರದ ಈ ಒಂದು ಏನು ಧೋರಣೆ ಇದೆ ಐನೂರು ಮೀಟ್ರ್ ಅಂತೇಳಿ ಇತ್ತೀಚೆಗೆ ಕೇರಳದಲ್ಲಿ ಒಬ್ಬರು ಒಂದು ಅದು ಕೇಂದ್ರ ಸರ್ಕಾರ ಅಲ್ಲ ಸುಪ್ರೀಂ ಸುಪ್ರೀಂಕೋರ್ಟ್ ಐನೂರು ಮೀಟ್ರ್ ಅನ್ನುವಂಥದ್ದು ರಸ್ತೆಯ ಬದಿಯಿಂದ ಏನು ಮಾಡಿದ್ದಾರೆ ಅಂದರೆ ಅವರು ಗೋಡೆ ಮಾಡಿ ಕರು ಕರು ಮಾಡಿ ಆ ರೀತಿ ಮಾಡಿ ಹೊಸ ಪ್ಲ್ಯಾನ್ ಮಾಡಿ ಅದನ್ನು ಕ ರಸ್ತೆಯಿಂದ ಹತ್ತಿರ ಇಲ್ಲದಿದ್ದರೆ ದೂರ ಇದ್ದದೇ ಆ ರೀತಿ ಮಾಡಲಿಕ್ಕೆ ಹೊರಟಿದ್ದಾರೆ ಈ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಅದು ಮಾಡಿದ್ದಾರೆ ಈ ರೀತಿ ಸರ್ಕಾರ ಡಿನ್ ನೋಟಿಫಿಕೇಷನ್ ಮಾಡೋ ಮೂಲ ಉದ್ದೇಶ ಸರ್ಕಾರಕ್ಕೆ ಹೆಚ್ಚಿನ ಒಂದು ಆದಾಯ ಬರಬೇಕಂದ್ರೆ ಇದ್ರ ಜೊತೆಯಲ್ಲಿ ನಾವು ಹೇಳ್ತಾ ಇರುವಂಥದ್ದು ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಭೂ ಕಂದಾಯ ಕಾಯ್ದೆ ಪ್ರಕಾರ ತೊಂಬತ್ನಾಲ್ಕು ಸಿ ತೊಂಬತ್ನಾಲ್ಕು ಸಿ ಸಿಯಲ್ಲಿ ಏನು ಅರ್ಜಿ ಕೊಡಲಿಕ್ಕಿದೆ ಎರಡು ಸಾವಿರದ ಹನ್ನೆರಡನೇ ಇಸಿಗಿಂತ ಮೊದಲು ಯಾರು ಅದರಲ್ಲಿ ವಾಸವಾಗಿದ್ದಾರೆ ಮನೆ ಕೊಟ್ಕೊಂಡಿದ್ದಾರೆ ಅವ್ರಿಗೆ ಕನಿಷ್ಠ ಗ್ರಾಮಾಂತರ ಪ್ರದೇಶ ಒಂಬತ್ತು ಸೆಂಟ್ಸು ಮತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಈಗ ಏನು ಅವ್ರು ಹೇಳ್ತಾರೆ ಒಂದು ಕಾಲು ಸೆಂಟ್ಸ್ ಕೊಡ್ತಾರೆ ಮತ್ತು ಪುರಸಭೆ ವ್ಯಾಪ್ತಿ ಐದು ಕಿಲೋಮೀಟ್ರು ಮೂರು ಕಿಲೋಮೀಟ್ರ್ ಮತ್ತು ಹತ್ತು ಕಿಲೋಮೀಟ್ರ್ ಯಾವುದು ನಗರ ಮಹಾಸ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅಂತ ಹೇಳಿದ್ರಲ್ಲ ಅಲ್ಲಿ ಏನು ಹೇಳಿದ್ರೆ ಅವರು ಮೂರು ಸೆಂಟ್ಸ್ ಕೊಡ್ತಾರೆ ಅದಕ್ಕೂ ಕೂಡ ಕೊಡುವಂಥ ಯಾವುದು ಪರಿ ಇದು ಮೌಲ್ಯ ಉಂಟಲ್ಲ ಮೌಲ್ಯ ಕೂಡ ಜಾಸ್ತಿ ಇದೆ ಇವತ್ತು ಅಕ್ರಮ ಸಕ್ರಮದಲ್ಲಿ ಐವತ್ತು ಮೂರು ಫಾರ್ಮಲ್ಲಿ ಅರ್ಜಿ ಕೊಟ್ಟವ್ರಿಗೆ ಐದು ಎಕರೆವರೆಗೆ ಇವತ್ತು ಇದು ಕಡಿಮೆ ಕಡಿಮೆ ಬೆಲೆಯಲ್ಲಿ ಕಡಿಮೆ ಮೌಲ್ಯದಲ್ಲಿ ಅವರಿಗೆ ಸೆಣಸಿಗೆ ಒಂದು ರೂಪಾಯಿ ಲೆಕ್ಕದಲ್ಲಿ ಇಪ್ಪತ್ತು ರೂಪಾಯಿ ದಂಡ ಹಾಕಿ ಆ ರೀತಿಯಲ್ಲಿ ಕೊಡ್ತಾರೆ ಆದರೆ ಇವರಿಗೆ ಐದು ಸಾವಿರ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಮತ್ತು ಎಸ್ ಸಿ ಎಸ್ ಟಿ ಅಲ್ಲ ಸರ್ ಈಗ ಏನು ಬಾರ್ ಮಾಲಕರ ಪರವಾಗಿ ಏನು ಸರ್ಕಾರ ಒಂದು ವಕಾಲತ್ತು ಮಾಡ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರದ ಜೊತೆಗೆ ಏನು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರುವಂಥ ಸರ್ಕಾರಿ ಭೂಮಿಯನ್ನು ತೆರವುಗೊಳಿಸಿ ಸ್ವಾಧೀನ ಮಾಡಿಕೊಳ್ಳಿಕ್ಕೆ ನಿಮ್ಮ ನಿಮಗೆ ಒಂದು ಕಡೆಯಿಂದ ನೀವು ಸಾಕಷ್ಟು ಹೋರಾಟಗಳನ್ನ ಮಾಡಿದಿರಿ ನಿವೇಶನ ರೈತರಿಗೆ ಅದು ಪಟ್ಟಣದ ಒಳಗೆ ಇರ್ಬೋದು ಗ್ರಾಮೀಣ ಭಾಗದಲ್ಲಿ ಸೊ ನಿಮಗೆ ಕೆಲವು ಸಂದರ್ಭಗಳಲ್ಲಿ ಹೇಳಿದ್ದಾರೆ ಇಲ್ಲಿ ಸರ್ಕಾರಿ ಜಾಗ ಇಲ್ಲ ನಿವೇಶನ ಕೊಡಲಿಕ್ಕೆ ಬರೋದಿಲ್ಲ ಅಂತ ಹೇಳುವಾಗ ಈಗ ಇಲ್ಲಿ ಹೇಗೆ ಅವರು ಪುರಸಭೆ ವ್ಯಾಪ್ತಿಯಲ್ಲಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ನಗರಸಭಾ ವ್ಯಾಪ್ತಿಯಲ್ಲಿ ಅವರು ಸರ್ಕಾರಿ ಜಾಗವನ್ನು ತೆರವು ಮಾಡಲಿಕ್ಕೆ ಮುಂದಾಗ್ತಾರೆ ಒಂದು ಎರಡನೇದು ಅಂತಹ ಜಾಗವನ್ನು ತಾವು ಒಪ್ಕೊಳ್ತೀರಾ ಈಗ ಅವರು ಅದನ್ನು ಡಿನೋಟಿಫಿಕೇಷನ್ ಮಾಡಿ ಬಾರ್ ಪರವಾನಗಿ ಮಾಡಿ ಕೊಡಲಿಕ್ಕೆ ತಾವು ತಮ್ಮ ಸಂಘಟನೆ ಅಥವಾ ತಾವು ಒಪ್ಪಿಕೊಳ್ತೀರಾ ಹೇಗೆ ಅಂತ ಈಗ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂಥ ಮತ್ತು ರಾಜ್ಯ ಹೆದ್ದಾರಿ ಪಕ್ಕದಲ್ಲಿರುವಂಥ ಈ ಒಂದು ಶಾಪ್ ಇದೆಲ್ಲ ಅಲ್ಲಿ ನಮಗೆ ಸರ್ಕಾರಿ ಜಾಗ ಸಿಗದೇ ಇರ್ಬೋದು ಆದರೆ ನಾವು ಗ್ರಾಮಾಂತರ ಪ್ರದೇಶ ಇವತ್ತು ಕೂಡ ಐವತ್ತು ಐವತ್ತ್ಮೂರು ಫಾರ್ಮ್ನಲ್ಲಿ ಅರ್ಜಿ ಕೊಟ್ಟು ರಿಜೆಕ್ಟ್ ಆದವ ಎಷ್ಟೋ ಇವತ್ತು ಸ ಸಾವಿರ ಎಕರೆ ಬೇನಾಮಿ ಆಸ್ತಿ ಇದೆ ಅದು ಇವತ್ತು ಸರ್ಕಾರ ಮುಟ್ಟುಗೋಲು ಹಾಕಿ ಅದನ್ನು ಪಡ್ಕೊಂಡು ಕೊಡಬೇಕಂದ್ರೆ ಇನ್ನೊಂದು ಖಾಸಗಿ ಜಾಗ ಖರೀದಿ ಮಾಡಲಿಕ್ಕೆ ಸರ್ಕಾರಿಗೆ ಏನು ಒಂದು ಎಕರೆಗೆ ಹತ್ತು ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳ್ತಾರೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮುನ್ಸಿಪಾಲ್ಟಿ ಮತ್ತು ಪುರಸಭೆ ಇದು ನಗರಸಭೆ ವ್ಯಾಪ್ತಿಯಲ್ಲಿ ಹದಿಮೂರು ಲಕ್ಷ ಕೊಡ್ತಾರೆ ಅದನ್ನು ಕೂಡ ನಾವೀಗ ನಮ್ಮ ಸಂಘಟನೆಯಿಂದ ಖರೀದಿ ಮಾಡಲಿಕ್ಕೆ ಖಾಸಗಿ ಜಾಗ ಹಳ್ಳಿ ಪ್ರದೇಶದಲ್ಲಿ ಗುರ್ತು ಮಾಡಿದೆ ಈ ಹಕ್ಕಲಾಡಿ ಮತ್ತು ಸಾಲಿಕ್ರಾಮ ಕೆ ಜಿ ಒಂದು ಹತ್ರ ಸದಾ ಈ ಮೂವತ್ತು ಎಕರೆ ಜಾಗ ಇದೆ ಅದನ್ನು ಕೂಡ ನಾವು ಪ್ರಪೋಸಲ್ ಮಾಡ್ತಾಯಿದ್ವಿ ಈ ರೀತಿಯಲ್ಲಿ ನಾವು ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಬಲಾಢ್ಯರು ಭೂಮಾಲಕರು ರಾಜಕೀಯ ಪ್ರೇರಿತ ಶಕ್ತಿಗಳೆಲ್ಲ ಇವತ್ತು ಸರ್ಕಾರಿ ಜಾವನ ಗುರು ಹದ್ದು ಇಟ್ಕೊಂಡಿದೆ ಇವತ್ತು ಕುಂದಾಪುರ ತಹಸೀಲ್ದಾರ್ ಕಚೇರಿಯಲ್ಲಿ ಕಂದಾಯ ಇಲಾಖೆ ಮುನ್ನೂರ ಅರವತ್ತೊಂಬತ್ತು ಎಕರೆ ಜಾಗವನ್ನು ಅವ್ರು ಗುರುತು ಮಾಡಿದ್ದಾರೆ ಸರ್ಕಾರಿ ಜಾಗವನ್ನು ಇವತ್ತು ಕೆಲವರೆಲ್ಲ ಪಟ್ಟಭದ್ರ ಹಿತಾಸ್ತಿ ಅಕ್ರಮವಾಗಿ ಇಟ್ಕೊಂಡಿದ್ದಾರೆ ಅದನ್ನು ತೆರವು ಮಾಡಲಿಕ್ಕೆ ಯಾರೋ ಬಡವರೆಲ್ಲ ರಸ್ತೆ ಬದಿಯಲ್ಲಿ ಒಂದು ಗುಡಿಸಲು ಹಾಕಿಕೊಂಡಿದ್ರೆ ಇವತ್ತು ಪೊಲೀಸು ಇನ್ನೊಬ್ಬರು ಬಂದ್ಕೊಂಡು ನಾವು ಅದನ್ನು ವಿರೋಧ ಮಾಡ್ತೇವೆ ನೀವು ಕಾನೂನು ಪ್ರಕಾರ ನೀವೇ ಕಂದಾಯ ಇಲಾಖೆಯವರೇ ನಾವು ಮೊನ್ನೆ ಶಾಸಕರ ಅಧ್ಯಕ್ಷತೆಯಲ್ಲಿ ಜಂಟಿ ನಮ್ಮ ಕೃಷಿ ಕೂಲಿಗಾರ ಸಂಘ ಮತ್ತು ಅಧಿಕಾರಿಗಳ ಮಟ್ಟದ ತ್ರಿಪಕ್ಷೀಯ ಸಭೆ ಆದಾಗ ನಾವು ಒಂದು ಒತ್ತಾಯ ಮಾಡಿದೆ ನೀವು ಯಾಕೆ ಅದನ್ನು ಕ್ರಮ ತಗೊಂಡು ಅಲ್ಲ ಅದೇ ಆಯಿತು ಸರ್ ಈಗ ಗ್ರಾಮ ಗ್ರಾಮೀಣ ಭಾಗಗಳಲ್ಲಿ ಸಾಕಷ್ಟು ಭೂಮಿಗಳನ್ನು ಸ ಏನು ಬಲಾಡಿಯರು ವಶಕ್ಕೆ ಇಟ್ಟುಕೊಂಡು ಬೇಲಿ ಹಾಕ್ಕೊಂಡು ಇದು ಬೇಸಾಯ ಮಾಡಿಕೊಂಡು ಅಥವಾ ಹಾಗೆ ಆ ಪಾಳು ಬಿಟ್ಟುಕೊಂಡು ಇದ್ದಾರೆ ಅದಕ್ಕೆ ಒಪ್ಕೊಳ್ಳೋಣ ಆದರೆ ಈಗ ನಾವು ವ್ಯಾಲ್ಯೂಯೇಷನ್ ಲೆಕ್ಕಾಚಾರದಕ್ಕೆ ಬಂದಾಗ ಈ ಗ್ರಾಮಾಂತರ ಭಾಗಗಳಲ್ಲಿರುವಂಥ ಭೂಮಿಯ ಮೌಲ್ಯಕ್ಕೂ ಪ ನಗರದ ಮತ್ತು ಪಟ್ಟಣಗಳ ನಡುವೆ ಇರುವಂಥ ಸರ್ಕಾರಿ ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೋ ಅದರ ಮೌಲ್ಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಈಗ ಇಲ್ಲಿ ಒಂದು ಸೆನ್ಸ್ ಜಾಗ ಇಲ್ಲಿ ಪಟ್ಟಣದಲ್ಲಿ ಸಿಕ್ತು ಅಂತೇಳಿದರೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತೇಳಿದರೆ ಗ್ರಾಮೀಣ ಭಾಗಗಳಲ್ಲಿ ಸುಮಾರು ಒಂದು ಎರಡು ಎಕರೆ ಜಾಗವನ್ನು ಒತ್ತುವರಿ ಮಾಡ್ಕೊಳ್ಳ ಮಾಡಿ ಎರಡು ಎಕರೆಗಿಂತಲೂ ಜಾಸ್ತಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಂತಹ ಒಂದು ಮೌಲ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಸೊ ನಾವು ನಾ ಈಗ ನಮ್ಮ ಮುಖ್ಯ ಪ್ರಶ್ನೆ ಏನಂತ ಕೇಳಿದ್ರು ತಮಗೆ ಕೋಣೆಯವರಿಗೆ ತಾವು ಸಾಕಷ್ಟು ಹೋರಾಟ ಮಾಡಿದ ಹಿನ್ನೆಲೆಯಲ್ಲಿ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಈಗ ಉದಾಹರಣೆಗೆ ಕುಂದಾಪುರ ಪುರಸಭೆಗೆ ತಾವು ಹಲವು ಬಾರಿ ಮುತ್ತಿಗೆ ಹಾಕಿದ್ದೀರಿ ಅಲ್ಲಿ ಹೇಳ್ತಾರೆ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗ ಇಲ್ಲ ಅಂತ ಆದರೆ ಸರ್ವೆ ಮಾಡಿದಾಗ ಒಂದಷ್ಟು ಜಾಗ ಮೇಲ್ನೋಟಕ್ಕೆ ಸಿಕ್ಕಿದೆ ಇನ್ನು ಸರ್ವೆ ಅಧಿಕಾರಿಗಳು ಅದನ್ನು ಕ್ಲಾರಿಫೈ ಮಾಡಬೇಕು ಸೊ ಅಂಥ ಜಾಗವನ್ನು ಬಾರಿಗೆ ಡಿನೋಟಿಫಿಕೇಶನ್ ಬಾರ್ ವ್ಯಾಪಾರವಾನಿಗೆ ಡಿನೋಟಿಫೈ ಮಾಡೋದು ಸರಿಯಾ ಅಥವಾ ತಾವು ಏನು ನಿರಾಶ ಏನು ನಿವೇಶನ ರೈತರು ಏನು ಪಟ್ಟಣದ ಒಳಗೆ ವಾಸ ಮಾಡ್ತಾ ಇದ್ದಾರೆ ನಗರಸಭೆ ಅಥವಾ ಪುರಸಭೆ ವ್ಯಾಪ್ತಿಯಲ್ಲಿ ವಾಸ ಮಾಡ್ತಾರೆ ಅಂಥವ್ರಿಗೆ ಕೊಡಬೇಕು ಅಂತ ಹೇಳ್ತೀರಾ ಅಥವಾ ಅದನ್ನು ಬಿಟ್ಟು ನಮಗೆ ಗ್ರಾಮೀಣ ಭಾಗದಲ್ಲೇ ಸಿಕ್ಕಿದ್ರೆ ಸಾಕು ನಾವು ಪಟ್ಟಣದಲ್ಲಿ ಇರಬೇಕಾಗಿಲ್ಲ ಅಂತ ತಾವು ಹೇಳ್ತಾರೆ ಪಟ್ಟಣ ಪ್ರದೇಶದಲ್ಲಿ ಪುರಸಭೆ ಇರ್ಬೋದು ನಗರಸಭೆ ಇರ್ಬೋದು ಅಥವಾ ಮಹಾನಗರ ಪಾಲಿಕೆ ಇರ್ಬೋದು ಅಲ್ಲಿ ಇವತ್ತು ಸರ್ಕಾರಿ ಜಾಗ ಇಲ್ಲ ಅಂತೇಳಿ ಅವರು ಡಿಕ್ಲೇರ್ ಮಾಡ್ತಾರೆ ಈ ಕಡೆಗೆ ಸರ್ವೆ ಮಾಡ್ತಾ ಇದ ಸರ್ವೆ ಮಾಡ್ತಾ ಇದ್ರು ಅಲ್ಲಿ ರಾಜಕೀಯ ಹಿತಾಸಕ್ತಿಯಿಂದ ಅವರಿಗೆ ಯಾರೋ ಈ ಲಾಬಿ ಮಾಡೋರಿಗೆ ಹೋಗ್ತದೆ ಯಾರು ಮದ್ಯ ವ್ಯಾಪಾರಿಸ್ತಾರೆ ನಮಗೆ ಕೊಡಬೇಕಂತ ನಮ್ಮ ವಾದ ಇದೆ ಅದು ಎಷ್ಟು ಮಟ್ಟಿಗೆ ನಮ್ಗೆ ಹೋರಾಟ ಬಲ ಮತ್ತೆ ಇದರಲ್ಲಿ ಬರದ ಇಲ್ಲಿ ರಾಜಕೀಯ ಪ್ರೇರಿತವಾಗಿ ರಾಜಕೀಯ ಹಿತಾಸಕ್ತಿಯಿಂದ ಅವರ ಕಡೆ ಆಗತ್ತೆ ಆದ್ದರಿಂದ ಇದಕ್ಕೆ ನಮ್ಮ ಬದ್ಧ ವಿರೋಧ ನಮ್ಗೆ ಕೊಡ್ಬೇಕಂದ್ರೆ ನಾವು ಮುಂದಿನ ದಿನ ಹೋರಾಟ ಮಾಡ್ತೇವೆ ಸರಿ ಸರಿ ಈಗ ಸರ್ ಈಗ ಈಗ ಇನ್ನೊಂದು ಡೀಮ್ಡ್ ಫಾರೆಸ್ಟ್ ಬಗ್ಗೆ ಏನೊಂದು ಸದನದಲ್ಲಿ ಚರ್ಚೆ ಆಗುತ್ತೆ ಸದನ ಚರ್ಚೆ ಆದ ಕೂಡ ತಕ್ಷಣ ನಾವು ಅದನ್ನ ಸರಿ ಮಾಡ್ತೇವೆ ಆಶ್ವಾಸನೆ ಕೊಟ್ಟು ಕೊಟ್ಟು ಕೊನೆ ಏನು ಅಂತ ನಮ್ಮಲ್ಲಿ ಕ್ವಶನ್ ಏನು ಒಂದು ಇವರು ಹೇಳ್ತಾ ಇರೋದು ಜಾಗ ಇಲ್ಲದ ನಿವೇಶನ ರೈತರು ಇದು ನಾನು ಹೇಳ್ತಾ ಇರೋದು ಇವಾಗ ಹೆಚ್ಚುಲಿ ಅವನು ತಲಾಂತರದಿಂದ ಮನೆ ಕಟ್ಟಿಕೊಂಡು ಕೂತ್ಕೊಂಡು ಅವನಿಗಿರುವ ಅದೇ ಒಂದು ಜಾಗ ಅದರಲ್ಲೂ ವಾಸ ಮಾಡೋರಿಗೆ ನೈಂಟಿ ಫೋರ್ ಅಲ್ಲಿ ಸರ್ಕಾರದ ಸಕ್ರಮಕ್ಕೆ ಅರ್ಜಿ ಹಾಕಿದಾಗ ಈ ಫಾರೆಸ್ಟ್ ಅನ್ನುವ ಒಂದು ನೆವನ ಇಟ್ಟುಕೊಂಡು ಅದನ್ನು ಕಾನೂನು ಪ್ರಕಾರ ಆಗೋದಿಲ್ಲ ಕಂದಾಯ ಇಲಾಖೆಯವರಿಗೆ ಅವರು ಅದನ್ನು ಸಕ್ರಮಗೊಳಿಸ್ತಾ ಇಲ್ಲ ಸರ್ಕಾರಕ್ಕೆ ಇವತ್ತು ಫಾರೆಸ್ಟ್ ಆದ್ದರಿಂದ ಅದನ್ನು ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸಿ ಅಪ್ರೂವಲ್ ತಗೊಳ್ಳುವ ಅಗತ್ಯತೆ ಇಲ್ಲ ಅದಕ್ಕೆ ಬೇಕಾದ ಬೇರೆ ಜಾಗವನ್ನು ಕೊಟ್ಟು ಇದನ್ನು ಡಿಮ್ ಫಾರೆಸ್ಟ್ ಅಧಿಸೂಚನೆ ಒಂದು ಹೊರಡಿಸಿ ಡಿಮ್ ಫಾರೆಸ್ಟ್ ಮನ್ನಾ ಮಾಡಲಾಗಿದೆ ಅಂತ ಮಾಡಬಹುದು ಓಕೆ ಅದು ಮಾಡಲಿಕ್ಕೆ ಸರ್ಕಾರ ಲಾಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಇಯರಿಂದ ಮೀನ ಮೀನ ಮೀನಿಸ್ತಿದೆ ಪ್ರತಿಯೊಂದು ಸೆಕ್ಷನ್ ಅಲ್ಲಿ ಕ್ವಶನ್ ಕಳೆದಾಗಲೂ ಏನೇನೋ ಉತ್ತರ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಹೇಳಿಕೆಗಳು ಬರ್ತಾ ಇದೆ ಆದರೆ ಕರೆ ಇದೆ ಹಲೋ 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 ನಮಸ್ತೆ ಸರ್ ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ತಮ್ಮ ಹೆಸರು ಹೇಳಿ ಸರ್ ಹಲೋ ಹಲೋ ತಾವು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಮತ್ತು ತಮ್ಮ ಹೆಸರು ಸರ್ ಬೆಳ್ತಂಗಡಿ ಹಾ ಹೇಳಿ ಸರ್ ತಮ್ಮ ಹೆಸರು ಹೇಳಿ ಸರ್ ತಮ್ಮ ಹೆಸರು ಹೇಳಿ ನೋ ಸರ್ ನಾನು ಬೆಳ್ತಂಗಡಿ ಹಾ ಹೇಳಿ ಸರ್ ಇದು ಒಂದು ಕಾರ್ಡಿಗೆ ಮೂರು ಅರ್ಜಿ ಜಾಸ್ತಿ ಸರ್ ಮನೆ ಪಾಸ್ ಮಾಡ್ಬೋದಾ ಒಂದು ಕಾರ್ಡಿಗೆ ಮೂರು ಮನೆ ಪಾಸ್ ಮಾಡ್ಬೋದಾ ಇದು ಕುಟುಂಬ ಇದಕ್ಕೆ ಇದಕ್ಕೆ ಉತ್ತರ ಕೊಡ್ತಾರೆ ನಮ್ಮ ಶಾಸಕರು ಹೆಗಡೆ ಅವರು ಕೊಡ್ತಾರೆ ಅವರು ಬಸವ ಯೋಜನೆ ಅಥವಾ ಯಾವ ಸರ್ಕಾರದ ಯೋಜನೆ ಮನೆಗೆ ತಾವು ಕಳ್ತಾ ಇರೋದಾ ಸರ್ ಹಲೋ ಸರ್ಕಾರದ ಯೋಜನೆ ಒಂದು ಕುಟುಂಬಕ್ಕೆ ಒಂದು ಮನೆ ಹೌದು ಒಂದು ಕುಟುಂಬಕ್ಕೆ ಒಂದು ಮನೆ ಒಂದು ಕುಟುಂಬಕ್ಕೆ ಮೂರು ಮನೆ ಕೊಡ್ಲಿಕ್ಕೆ ಆಗೋದಿಲ್ಲ ಹಾಗೆ ಅದು ಕಾನೂನು ಕೂಡ ಅಥವಾ ಕುಟುಂಬದಲ್ಲಿ ಡಿವಿಜನ್ ಆಗಿ ಒಂದು ಕುಟುಂಬದಲ್ಲಿ ಪಾಲಾಗಿ ಮೂರು ಕುಟುಂಬಗಳಾಗಿದ್ದಲ್ಲಿ ಉಳಿದ ಇಬ್ಬರಿಗೆ ಒಬ್ಬರಿಗೆ ಕೊಟ್ಟು ಮತ್ತಿಬ್ಬರಿಗೆ ಕೊಡ್ಲಿಕ್ಕೆ ಕಾನೂನಲ್ಲಿ ಸ್ಥಳ ಇದ್ದಲ್ಲಿ ಅವಕಾಶ ಇದೆ ಬರೆದು ಕೊಡಬೇಕು ಅಷ್ಟೇ ಸರ್ ಸರ್ ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇವೆ ಸರ್ ತಮ್ಮ ಪ್ರಶ್ನೆ ಮತ್ತು ತಮ್ಮ ಸಲಹೆಗಳಿಗಾಗಿ ಧನ್ಯವಾದಗಳು ಸರ್ ಈಗ ತೊಂಬತ್ನಾಲ್ಕು ಸಿ ಎಲ್ಲಿ ಅರ್ಜಿ ಕೊಟ್ಟವರು ಇವತ್ತು ಲಕ್ಷಾಂತರ ಮಂದಿ ಇದ್ದಾರೆ ಉದಾಹರಣೆಗೆ ಇವತ್ತು ಒಂದು ಅಂದಾಜಿನ ಪ್ರಕಾರ ಹನ್ನೆರಡರಿಂದ ಹದಿನೈದು ಲಕ್ಷ ಮಂದಿ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ನಮ್ಮ ಉಡುಪಿಯಲ್ಲಿ ಸುಮಾರು ಇವತ್ತು ಅರ್ಜಿ ಹಾಕಿದವರಿಗೆ ಬೇರೆ ಬೇರೆ ನೆಪ ಹೇಳಿ ಇವತ್ತು ಸುಮಾರು ನೂರಕ್ಕೆ ಎಪ್ಪತ್ತು ಜನರಿಗೆ ಇವತ್ತು ಹಕ್ಕುಪತ್ರ ಸಿಗದ ಪರಿಸ್ಥಿತಿ ಇದೆ ಮುಖ್ಯವಾಗಿ ಕಾರಣ ಏನಂದರೆ ಅವರು ಇವತ್ತು ಕುಮ್ಕಿ ಅಂತ ಹೇಳ್ತಾರೆ ಗೋಮಾಳ ಅಂತ ಹೇಳ್ತಾರೆ ಗೋಚಾರ ಅಂತಾರೆ ಡೀಮ್ಡ್ ಅಂದ್ರೆ ರಕ್ಷಿತ ಅರಣ್ಯ ಅಂತ ಹೇಳಿ ಕಾರಣ ಕೊಡುತ್ತಾರೆ ಪರಂಭೋಗ್ ಅಂತಾರೆ ಅರಣ್ಯಗಾಗಿ ಮೀಸಲಿಟ್ಟ ಇಟ್ಟ ಜಾಗ ಅಂತಾರೆ ಅದೇ ರೀತಿಯಲ್ಲಿ ಪಂಚಾಯತ್ ಕಾರ್ಡ್ ಅಂದ್ರೆ ಈ ರೀತಿ ನೆಪ ಹೇಳ್ಕೊಂಡೆ ಇವತ್ತು ಹಕ್ಕು ಪತ್ರ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಇವ ಒಂದು ಕಡೆ ನಮ್ಮ ಕಾಗೋಡು ತಿಮ್ಮಪ್ಪನವರು ಸಚಿವರು ಹೇಳ್ತಾರೆ ನಾವು ಕಾಲಮಿತಿ ಒಳಗೆ ಇವತ್ತು ಡಿಸೆಂಬರ್ ಕೊಡ್ತೇವೆ ಮಾರ್ಚ್ ಒಳಗೆ ಕೊಡ್ತೇವೆ ಅಂತೇಳಿ ಎಷ್ಟು ಮಾರ್ಚ್ ಆಯ್ತು ಎಷ್ಟು ಡಿಸೆಂಬರ್ ಇನ್ನೂ ಕೊಡಲಿಕ್ಕೆ ಆಗಲಿಲ್ಲ ನಾ ಅದು ಅದಕ್ಕೆ ಅದಕ್ಕೆ ಅವರು ಹೇಳ್ತಾರೆ ಗೋಮಾಳ ತಿದ್ದುಪಡಿ ಮಾಡಿ ಕೊಡಲಿಕ್ಕಾಗ್ತದೆ ಗೋಮಾಳ ತಿದ್ದುಪಡಿ ಕೂಡ ಇವತ್ತು ಅವರು ಮುಂದೆ ಇಲ್ಲ ಮತ್ತು ಡಿ ಸಿ ಆದೇಶ ಬಂದಿದೆ ಡಿ ಸಿ ಹೇಳ್ತಾರೆ ಡಿ ಸಿ ಹೇಳ್ತಾರೆ ಆದೇಶ ಬಂದಿದೆ ನಮಗೆ ಗೋಮಾಳ ಕೊಡ್ಲಿಕ್ಕೆ ಅಂದರೆ ಇಲ್ಲಿ ಅವರು ನೆಪ ಹೇಳ್ಕೊಂಡು ಇವತ್ತು ಕೊಡ್ತಾರೆ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಪಿ ಡಿ ಒ ಮತ್ತು ಸಂಬಂಧಪಟ್ಟ ಸರ್ವೇ ಒಂದು ಗ್ರಾಮ ಪಂಚಾಯಿತಿಗೆ ನಾಲ್ಕು ತಾಲೂಕು ಒಬ್ಬ ಪಿ ಡಿ ಒ ಸರ್ವೇರ್ ಇಡೀ ತಾಲೂಕಿಗೆ ಒಂದೊಂದು ಬೆರಳಿನಕ್ಕೆ ಅಷ್ಟು ಸರ್ವೇರ್ ಇದ್ದಾರೆ ಅವ್ರು ಸರ್ವೆ ಮಾಡ್ಲಿಕ್ಕೆ ಆಗೋದಿಲ್ಲ ಪಂಚಾಯತ್ನಲ್ಲಿ ಪಿ ಡಿ ಒ ನಾಲ್ಕೈದು ಗ್ರಾಮಕ್ಕೆ ಇದ್ದಾರೆ ವಿಲೇಜ್ ಅಕೌಂಟೆಂಟ್ ಎರಡು ಮೂರು ಗ್ರಾಮಕ್ಕೆ ಒಬ್ಬ ಪಿ ಡಿ ಒ ಆದ್ರಿಂದ ಈಗ ಇದು ಎಲ್ಲ ವಿಚಾರ ಇವರು ತಾವೇ ವೆಂಕಟೇಶ್ ಕೋಣಿ ಅವರು ಏನು ಹೇಳ್ತಿದ್ದಾರೆ ಎಲ್ಲೂ ಕೂಡ ಸಿಬ್ಬಂದಿಗಳು ವ್ಯವಸ್ಥೆಗಳಿಲ್ಲ ಇಲ್ಲ ಆಮೇಲೆ ಗೋಮಾಳ ನಿಜವಾಗ್ಲೂ ಕೊಡ್ಲಿಕ್ಕೆ ಬರ್ತದೆ ಗೋಮಾಳ ಕೊಡೋ ಗೋಮಾಳ ನಿಷ್ಕ್ರಿಯೆ ಮಾಡಬೇಕು ಅಲ್ಲಿ ಗೋಗಳು ಇಲ್ಲ ಅಂತ ಫಸ್ಟ್ ಒಂದು ಇಲ್ಲ ಅದಕ್ಕೆ ಬದಲಿ ಜಾಗ ಕೊಡಬೇಕು ಬದಲಿ ಜಾಗ ಅಲ್ಲಿ ಏನು ಹೇಳ್ತದೆ ಎಂಬತ್ತು ಹಸುಗಳಿಗೆ ಹತ್ತು ಎಕರೆ ಜಾಗ ಅಂತ ಹೇಳ್ತದೆ ಹಿಂದೆ ಒಂದು ಸ್ಟಿಕ್ಕು ಅದು ಬೇರೆ ಬೇರೆ ಚೇಂಜ್ ಆಗ್ತದೆ ಸ್ಟಿಕ್ಗಳು ಚೇಂಜ್ ಆಗ್ತಾಯಿದೆ ಅಲ್ಲಿ ಗೋಮಾಳದಲ್ಲಿ ಸಪೋಸ್ ಯಾರು ಮನೆ ಕಟ್ಟಿಕೊಂಡು ವಾಸ ಮಾಡಿದರೆ ಫಸ್ಟ್ ಗೋಮಾಳ ನಿಷ್ಕ್ರಿಯ ಮಾಡಬೇಕು ಗೋಮಾಳ ವಿರೇತಪಡಿಸಿ ಆಮೇಲೆ ಅವ್ರಿಗೆ ಹಂಚಿಕೆ ಮಾಡಬೇಕಾಗತ್ತೆ ಆದರೆ ಗೋಮಾಳ ಇಲ್ಲಿ ಒಂದು ಎಕರೆ ನಾನು ಹಂಚಿಕೆ ಮಾಡೋ ಮುಂಚೆ ಅದನ್ನು ಬೇರೆ ಕಡೆ ಕಾದಿರಿಸ್ಬೇಕಾಗತ್ತೆ ಆದ್ಯತೆ ಕೊಡ್ಲಿಕ್ಕೆ ಬರೋದಿಲ್ಲ ಅಥವಾ ಸರ್ಕಾರದಿಂದ ಯಾವುದೇ ಆರ್ಡರ್ ಇವತ್ತು ಗೋಮಾಳ ನಿಷ್ಕ್ರಿಯ ಮಾಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಬಂದಿಲ್ಲ ಆದೇಶ ಬಂದಿಲ್ಲ ಬಂದಿಲ್ಲ ಹೇಳ್ತಾರೆ ಏನು ಹೇಳ್ತಾರೆ ಅಂದ್ರೆ ಪ್ರಾಬ್ಲಮ್ ಏನಂದ್ರೆ ಈ ಕಮ್ಯುನಿಕೇಶನ್ ಗ್ಯಾಪ್ ಡಿ ಸಿ ಅವರು ಕೂತಂತ ಸಭೆಯಲ್ಲಿ ಸಚಿವರು ಹೇಳ್ತಾರೆ ಡಿ ಸಿ ಅವರು ಇಲ್ಲ ಬಂದಿಲ್ಲ ನಾನು ಬಂದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇದೆಯಾ ಕರೆಕ್ಟ್ ಇದು ಸ್ಥಿತಿ ಆಗ್ತಾ ಇರೋದು ನೋಡಿ ಅಲ್ಲಿ ಲ್ಯಾಂಡ್ ಕ್ಲಾಸಿಫಿಕೇಶನ್ ಅಂತ ಬರುತ್ತೆ ಸರ್ಕಾರಿ ಜಾಗ ಒಂದು ಸರ್ಕಾರಿ ಜಾಗ ನೈಂಟಿ ಫೋರ್ ಸಿ ಕೊಡ್ಲಿಕ್ಕೆ ಇನ್ನೂ ತೊಂದರೆ ಇಲ್ಲ ಇನ್ನೊಂದು ಈ ಸರ್ಕಾರಿ ಜಾಗ ಡೀಮ್ ಫಾರೆಸ್ಟ್ ಮಾಡಿ ಅದರಲ್ಲಿ ಇದ್ದ ಮನೆ ಕೊಡ್ಲಿಕ್ಕೆ ಆಗುವುದಿಲ್ಲ ನಾವು ನಿಮ್ಮ ಮಾತುಗಳನ್ನು ನಾವು ಮುಂದುವರಿಸುತ್ತೇವೆ ವೀಕ್ಷಕರ ನಮ್ಮ ಚರ್ಚೆ ಮುಂದುವರಿತದೆ ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ ಎಸ್ ವೀಕ್ಷಕರ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಾರ್ ವರ್ಸಸ್ ನೈಂಟಿ ಫೋರ್ ಸಿ ಸುಮಾರು ಲಕ್ಷಾಂತರ ಮಂದಿ ನಮ್ಮ ರಾಜ್ಯದಲ್ಲಿ ನಿವೇಶನ ರೈತರು ಆದರೆ ಏನು ನಿವೇಶನ ರೈತರು ಅಂತ ನಾವೆಲ್ಲಿ ಏನು ಗುರುತಿಸ್ತೇವೆ ಭೂಮಿ ಇದ್ದೂ ಕೂಡ ಭೂಮಿಯ ಹಕ್ಕು ಸಿಕ್ಕದೇ ಇರುವಂಥವ್ರು ಭೂಮಿ ಇದ್ದೂ ಕೂಡ ಅವರ ಮೂಲಭೂತ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಆಗದೇ ಇರುವಂಥವರು ಇಂಥ ಸಾಕಷ್ಟು ಲಕ್ಷಾಂತರ ಮಂದಿ ನಮ್ಮ ರಾಜ್ಯದಲ್ಲಿ ಇದ್ದಾರೆ ಆದರೆ ಕೆಲವೇ ಕೆಲವು ಬಂಡವಾಳಶಾಹಿಗಳ ಏನು ಕೈಗೊಂಬೆ ಆಗಿರುವಂತಹ ಸರ್ಕಾರ ಏಕಾಏಕಿ ನ್ಯಾಷನಲ್ ಹೈವೇಯನ್ನು ರಾಷ್ಟ್ರೀಯ ಹೆದ್ದಾರಿಯನ್ನು ನೋಟಿಫೈ ಮಾಡ್ತದೆ ರಾಷ್ಟ್ರೀಯ ಹೆದ್ದಾರಿಯನ್ನು ನೋಟಿಫೈ ಮಾಡಿದರೆ ಏನಾಗುತ್ತೆ ಬಾರ್ ಮಾಲಕರಿಗೆ ಹೇಗೆ ಪರವಾನಗಿ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಮುಂದಿನ ಚರ್ಚೆ ನಡೀತದೆ ವೀಕ್ಷಕರ ನಮ್ಮ ಜೊತೆಗೆ ಶರಶ್ಚಂದ್ರ ಹೆಗಡೆ ಮತ್ತು ವೆಂಕಟೇಶ್ ಅವರಿದ್ದಾರೆ ನಾನು ನೇರವಾಗಿ ಪ್ರಶ್ನೆಯನ್ನು ಶರಶ್ಚಂದ್ರ ಹೆಗಡೆ ಅವರಿಗೆ ಕೇಳ್ತೇನೆ ಈ ಡಿನೋಟಿಫೈ ಮಾಡುವುದರ ಹಿಂದಿನ ಉದ್ದೇಶ ಸ್ಪಷ್ಟವಾಗಿ ಏನು ಸರ್ ನೋಡಿ ಇವಾಗ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿ ಮತ್ತು ರಾಜ್ಯ ಹೆದ್ದಾರಿಯ ಐನೂರು ಮೀಟರ್ ವ್ಯಾಪ್ತಿಯಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಥವಾ ಮಧ್ಯದ ಅಂಗಡಿ ಅವರಿಗೆ ಅನುಕೂಲ ಮಾಡ್ಲಿಕ್ಕಾಗಿ ಇವರಿಗೆ ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲ್ಲ ಅಂತ ಹೇಳಿದ್ರೆ ಕಾನೂನು ಅಪ್ಲಿಕೇಬಲ್ ಆಗೋದಿಲ್ಲ ಇಲ್ಲ ಅಂತ ಹೇಗೆ ಹೇಳ್ತಾರೆ ಅಂತ ಅಲ್ಲ ಇರುವಂತ ರಸ್ತಿನ ರಾಜ್ಯ ಜಿಲ್ಲಾ ಮಟ್ಟದ ರಸ್ತೆ ಅಂತ ರಾಜ್ಯ ಮಟ್ಟದ ಅದು ಜಿಲ್ಲಾ ಮಟ್ಟದ ರಾಜ್ಯ ಹೆದ್ದಾರಿ ಹೆದ್ದಾರಿ ಆಗೋದಿಲ್ಲ

ಏನೋ ಹಣ ಇಲ್ಲದೆ ಇದ್ದವರು ಬಡವರು ಸ್ವಲ್ಪ ಮೂರ್ ಸಲ್ಸಿ ಈಗ ಮೂರ್ ಸಲ್ಸಿ ಗೊತ್ತಾಡ್ತಾ ಅರ್ಜಿ ಹಾಕಿದವರು ಇದ್ದಾರಲ್ಲ ಹೌದು ಹೌದು ಅವ್ರಿಗೆ ಕೆಲಸ ಮಾಡ್ಬೋದು ಹೌದು ಅವರೆಲ್ಲ ಆಡ್ತಾ ಇದ್ದಾರಲ್ಲ ಹಿಂದೆ ಮುಂದೆ ಕೊಡ್ಲಿಕ್ಕೆ ಹಾ 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 ಅಲ್ಲ ಅದೇ ನಮ್ಮ ಇವತ್ತಿನ ಚರ್ಚೆ ಬಹಳ ಮುಖ್ಯವಾದ ವಿಚಾರ ಇದೆ ಸರ್ ಏನು ಐವತ್ತು ವರ್ಷ ಅರವತ್ತು ವರ್ಷಗಳಿಂದ ಸರ್ಕಾರಿ ಭೂಮಿಯಲ್ಲಿ ವಸತಿ ಇಲ್ಲದಿರುವಂತವರು ಮನೆ ಕಟ್ಟಿಕೊಂಡು ಏನು ವಾಸ ಮಾಡ್ತಾ ಇದ್ದಾರೆ ಅವರಿಗೆ ಸರ್ಕಾರ ಇಚ್ಛಾಶಕ್ತಿ ಇಲ್ಲ ತೋರಿಸ್ತಾ ಇಲ್ಲ ಆದ್ರೆ ಯಾವ್ದೋ ಬಾರ್ ಮಾಲಕರ ಹಣದ ಆಮಿಷಕ್ಕೆ ಒಳಗಾದಂತವರು ನ್ಯಾಷನಲ್ ಹೈವೇಯನ್ನೇ ಡಿನೋಟಿಫೈ ಮಾಡಿ ಅದನ್ನ ಜಿಲ್ಲಾ ಮಟ್ಟಕ್ಕೆ ತಗೊಂಡ್ಬಂದು ಇಟ್ಕೊಂಡ್ಬಿಟ್ಟು ಈ ಐನೂರು ಮೀಟರ್ ವ್ಯಾಪ್ತಿಯನ್ನ ಹೊರಗಿಡುವಂತ ಒಂದು ಹುನ್ನಾರ ನಡೀತಾ ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾದ ಚರ್ಚೆ ರಾಜೇಶ್ ಸರ್ಟು ಅಧಿಕಾರಿಗಳು ಅವರ ಮೂರು ಸೆನ್ಸಿಗೆ ಅವರು ಮೂವತ್ತು ಸಲ ಉತ್ತಾ ಮೂರು ವರ್ಷ ಉದ್ತಾ ಇದ್ರು ಮೂರು ಸೆನ್ಸು ಜಾಗ ಅವನೊಂದು ಮನೆ ಕಟ್ಲಿಕ್ಕೆ ಆಗುದಿಲ್ಲ ಅವ್ನ ಮೂರು ಸಲ ಜಾಗ ಕೊಟ್ಟರೆ ಮನೆ ಕಟ್ಲಿಕ್ಕೆ ಆಗುದೇ ಒಂಥರ ಇಲ್ಲ ಮತ್ತೆ ಏನಾದ್ರು ಅದು ಇದು ಏನಾದ್ರು ಅದು ಏನೋ ಬೆದರಿಯಾದ ಹಾಕ್ಲಿಕ್ಕೆ ಕಟ್ಬೇಕು ಆದ್ರೆ ನಾನ್ ಹೇಳುದೇನಂತ ಹೇಳಿದ್ರೆ ಅದು ಒಂದು ವಿಚಾರ ಇನ್ನಂತ ಹೇಳಿದ್ರೆ ಎಷ್ಟೋ ಕಡೆ ಗುಂಕಿ ಉಂಟು ಇವತ್ತಿಗೂ ಪಡೀಲಿ ಬಿದ್ದು ಉಂಟು ಅದನ್ನು ಉಪಯೋಗ ಮಾಡದೆ ಕುಂಕಿ ಉಂಟು ಹಣವಂತರ ಏನಿದ ಕುಂಕಿಯನ್ನು ಯಾರಿಗೆ ಮುಟ್ಲಿಕ್ಕೆ ಆಗುದಿಲ್ಲ ನನ್ನ ರಿಲೇಟಿವ್ ಒಬ್ಬ ಕಡು ಬಡವ ಅವರು ಗುಂಕಿಯನ್ನು ಹಂಚಿಕೊಟ್ಟಿದ್ದಾರೆ ವಿಚಾರ ಹೇಳುದು ತಗೋಬಾರ ಮಾಡೋರ್ ಮಾಡೋರಿಲ್ಲ ನೀನು ಅವನಿಗೆ ಸಹಾಯಕ ಇಲ್ಲ ಹತ್ರ ರಾಜಕೀಯ ಪ್ರಭಾವ ಇಲ್ಲ ಹತ್ರ ಹಣ ಇಲ್ಲ ಮುಂದೆ ಹೋಗೋಸ್ ಆಗುತ್ತೆ ಅವನ ಎಜುಕೇಶನ್ ಅದಕ್ಕೆ ತಿಳಿದ್ರು ಹಾಗೆಲ್ಪ್ಲೆಸ್ ಅವ್ನು ಅಂತ ಹೇಳಿದ್ರೆ ಇವರು ಗೌರ್ಮೆಂಟ್ ಅವರು ನಡೀತು ವರ್ಷಕ್ಕೆ ವರ್ಷಗಟ್ಟಿಗೆ ಬಹಳ ಲೈಸನ್ಸ್ ಪೇ ಮಾಡ್ಬೇಕು ಮತ್ತೆ ಮತ್ತೆ ಅವರಿಗೆ ಫೇವರ್ ಆಗಿ ಕೆಲಸ ಮಾಡುವಂತ ಯೂನಿಯನ್ಗಳು ಬೇಕಾದ ಸಾಲಕ್ಕೆ ಗೈಡ್ ಮಾಡೋರು ಇದ್ದಾರೆ ಇಲಾಖಾಧಿಕಾರಿಗಳು ಗೈಡ್ ಮಾಡ್ತಾರೆ ಹೊರಗಿನವ್ರು ಮಾಡ್ತಾರೆ ಏನೋ ಇಲ್ಲ ಆದ್ರೆ ಅವ್ರು ಕುಡದಕ್ಕೆ ನನಗೇನು ಅಬ್ಜೆಕ್ಷನ್ ನಾನು ಹೇಳೋದು ನನಗೊಂದು ಅನಿವಿಕೆ ಏನತ್ತೆ ಅದೇ ಕೊಡುವ ಬಿಡು ಕೂಲಿಗಾರರನ್ನು ಗುರುತಿಸಿ ಅವನು ಬೆಳಗ್ಗಿನ ಸಾಯಂಕಾಲದಲ್ಲಿ ನೋಡಿ ಈಗ ಸುಖಿ ಆದಾಗ ಅವನಿಗೆ ಊಟ ಇಲ್ಲ ಗತಿ ಇಲ್ಲ ಯಾಕಂದ್ರೆ ಅವ್ರು ಕೂಲಿ ಇಲ್ಲ ಹೊರಗಡೆ ಹೋಗಿ ತಗೋದಿಲ್ಲ ಕರೆಕ್ಟ್ ಹಾ ಕೈ ಸೈಕ್ ಉಪವಾಸ ಉಪವಾಸನೇ ಇರಬೇಕು ಸಾಯಂಕಾಲ ಸಾಯಂಕಾಲವರೆಗೆ ಐನೂರು ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದ್ರೆ ಬರಬೇಕು ಒಂದು ಕೂಡ ಅವ್ರಿಗೆ ಕುಡಿಯುವ ಅಭ್ಯಾಸ ಇದ್ರೆ ಅವ್ನು ಅಕ್ಕಿರಲಿಲ್ಲ ಸರ್ ಅದೇ ಈಗ ಈಗ ಒಟ್ಟಾರೆಯಾಗಿ ನಮ್ಮ ಪ್ರಶ್ನೆ ಏನಂತ ಕೇಳಿದ್ರೆ ಈ ಬೆಕ್ಕಿಗೆ ಗಂಟೆ ಕಟ್ಟುವವರು ಯಾರು ಅನ್ನುವಂಥದ್ದು ಈಗ ಕಾರ್ಮಿಕ ವರ್ಗ ಇರ್ಬೋದು ನಿವೇಶನ ರೈತರ ಸಮಸ್ಯೆಗಳು ಇವರಿಗೆ ಒಂದು ಮಾರ್ಗದರ್ಶನ ಕೊಟ್ಟರು ಕೂಡ ಸಾಕಷ್ಟು ಬಂಡವಾಳ ಇಲ್ಲದೇ ಇರುವಂತದ್ದು ಮತ್ತೆ ಸಮರ್ಥವಾಗಿ ಸಂಘಟನಾತ್ಮಕವಾಗಿ ಸರ್ಕಾರದ ಕಿವಿ ಹಿಂಡುವವರು ಒಂದು ಕಡೆ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು ಬೆಕ್ಕಿಗೆ ಬೆಕ್ಕಿಗೆ ಹೌದು ಸಾರಿಗೆ ಆಗಿರ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಸರ್ಕಾರಕ್ಕೆ ಆದಾಯ ಕರಪ್ಷನ್ ನಡೀತಲ್ಲ ಕರೆಪ್ಷನ್ ನಡೆಯವ್ರಿ ಕಾಮೆಂಟ್ ಗಳು ಎಲ್ಲ ಅವರವರ ಸೇರಿರ್ತಾರೆ ಯಾರಿಲ್ಲ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಬಸ್ ಬಸ್ ಲಾಬಿ ಇದೆ ಅಂತ ನೋಡಿ ಬಸ್ ಅಲ್ಲಿ ಅವ್ರು ಎರಡು ಬಸ್ ಜನ ಹಾಕ್ತಾರೆ ಬಸ್ ಅಲ್ಲಿ ಎರಡ್ ಬಸ್ ಜನ ಹಾಕೋ ಅವನಿಗೆ ಉಂಟಾ ಜನ ಸ್ಟ್ಯಾಂಡಿಂಗ್ ಒಂದು ಬಸ್ ಜನ ಸ್ಟ್ಯಾಂಡಿಂಗ್ ಇರ್ತದೆ ಒಂದ್ ಬಸ್ ಸ್ಟ್ಯಾಂಡ್ ಕೂತಿರ್ತಾರೆ ಅಲ್ಲಿ ಉಂಟಾ ಇಲ್ಲ ಅದನ್ನ ಕ್ವಶನ್ ಮಾಡೋರು ಯಾರು ಹೇಳಿದ್ರು ಯಾರಿಲ್ಲ ಹಾಗಾದ್ರೆ ಬಡವರ ಕ್ವಶನ್ ಮಾಡೋರು ಯಾರು ನಾನು ಹೇಳಿದ್ರೆ ಬಾರ್ ಅವರು ಅವ್ರು ಮಾಡ್ಕೊಂಡು ಹೋಗ್ತಾರೆ ಬಿಡುದಿಲ್ಲ ಅವ್ರು ಅವ್ರು ಮಾಡಿ ಮಾಡ್ತಾರೆ ಫೋರ್ ಸಿ ಮಾಡ್ಸಿ ಮಾಡ್ತಾರೆ ಹಣ ಕಾರ್ಡ್ ಮಾಡ್ತಾರೆ ನನ್ನ ಅನಿಸಿಕೆ ಅಲಿಸಿಕೆ ರಿಕ್ವೆಸ್ಟ್ ಏನಂತ ನಿಮ್ಮ ಮುಖಾಂತರ ಕಡಬಡವರಿಗೆ ಆ ಮೂರ್ ಮೂರ್ ಸೆನ್ಸ್ ಜಾಗ ಹಣ ಹಾಳಾಗ್ತಾ ಇರುವಂತಹ ಕೊಂಡ ಕಾಡು ಏನೋ ಉಂಟಲ್ಲ ಮೂರ್ ಮೂರು ಸೆನ್ಸ್ ಜಾಗ ಕೊಡಿ ಸಾಧ್ಯ ಆದ್ರೆ ಅವರಿಗೆ ಕಟ್ಲಿಕ್ಕೆ ಏನಾದ್ರು ಒಂದು ಸ್ವಲ್ಪ ಸಹಾಯ ಮಾಡುದು ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಒಂದ್ ಲಕ್ಷ ಕೊಡಿ ಎಸ್ ಸರ್ ಎಸ್ ತಮ್ಮ ಬಹಳ ಅಮೂಲ್ಯವಾದ ಅಭಿಪ್ರಾಯಗಳನ್ನು ತಾವು ತಿಳಿಸಿದಿರಿ ನಾವು ಖಂಡಿತವಾಗಿ ಸ್ಪಂದನಾ ವಾಹಿನಿ ಆ ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಇದೆ ಸರ್ ಅದೇ ಕಾರಣಕ್ಕೆ ನಾವು ಚರ್ಚೆಯನ್ನು ಕೂಡ ಕೈಗೆತ್ತಿಕೊಂಡಿದ್ದೇವೆ ಸಾಕಷ್ಟು ನೈಂಟಿ ಫೋರ್ ಸಿ ಸಮಸ್ಯೆ ಏನಿದೆ ಅದ್ರ ಬಗ್ಗೆ ನಾವು ಒಂದು ಕನಿಷ್ಠ ಒಂದು ಐದು ಡಿಬೇಟ್ಗಳನ್ನು ಕೂಡ ನಾವು ಮಾಡಿದ್ದೀವಿ ಬಹುಶಃ ಎಲ್ಲ ಒಂದು ಕಡೆ ಸರ್ಕಾರದ ಮಟ್ಟಕ್ಕೆ ಇದು ತಲುಪುತ್ತದೆ ಅನ್ನುವಂಥ ಭರವಸೆಗಳು ಕೂಡ ನಮಗಿದೆ ರಾಜೇಶ್ ಅವರೇ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಳಿಗೆ ಲೈಸೆನ್ಸ್ ಜಾಗ ತಾಕತ್ತಿದ್ದ ಅಲ್ಲಿ ರಾಜಕೀಯ ರಾಜಕೀಯದ ಒಳಗೆ ಇದ್ದಂತ ವ್ಯಕ್ತಿ ಒಬ್ಬೊಬ್ಬರ ಮೂರ್ ಮೂರ್ ನಾಲ್ಕು ನಾಲ್ಕು ಇದ್ದು ಅವನಿಗೆ ಸ್ವಂತ ಮನೆ ಬೇರೆ ಉಂಟು ಬಾಳಿಗೆ ಮನೆ ಉಂಟು ಎರಡ್ ಎರಡು ಮೂರ್ ಮೂರ್ ಜಾಗ ಮಾಡಿ ಅದನ್ನು ಮಾಡ್ಕೊಂಡು ಬಾಳಿಗೆ ಕೊಡ್ತಾ ಇದ್ದೋರ್ಸಿ ತೋರಿಸ್ಕೊಡ್ತೇನೆ ಎಷ್ಟೋ ಕಡೆ ಜಾಗದಲ್ಲಿ ಉಂಟು ಎರಡ್ ಸಾವಿರದ ಮೂರ್ ಸಾವಿರದ ಲೈಸೆನ್ಸ್ ಜಾಗ ಕೊಟ್ಟದ್ದು ಉಂಟು ಬಿಡಿ ಅದು ಅವನು ತಾಕತ್ತೆ ಅಂತವನಿಗೆ ಬಡವನಿಗೆ ಅಲ್ಲಿ ಬಂದು ಮೂಗು ಮುಗುದಕ್ಕೂ ಆಗುದಿಲ್ಲ ಅವನ ಕಂಡು ಕೇಳೋದಿಲ್ಲ ಆದ್ರಿಂದ ಈ ಬಗ್ಗೆ ಎಸ್ ಸರ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಳಿಗಾಗಿ ಸರ್ ನೋಡಿ ಇವಾಗ ಇವರು ಬಾರನ ಬಾರ್ ಇರುವಾಗ ನ್ಯಾಷನಲ್ ಹೈವೇನ ಡಿನೋಟಿಫೈ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇದು ಶಾರ್ಟ್ ಕಮಿಂಗ್ ಒಂದು ಏನು ಬಂದಂಥ ಪ್ರಾಬ್ಲಮ್ ಇದಾಗ್ಬೋದು ಮುಂದೆ ಆ ಬ ಹೈವೇಯನ್ನು ಮೇಂಟೈನ್ ಮಾಡುವರು ಯಾರು ಕೋಟಿ ಕಟ್ಲೆ ದುಡ್ಡು ವರ್ಷಕ್ಕೆ ಬೇಕಾಗ್ತದೆ ರಾಜ್ಯ ಸರ್ಕಾರ ಕೊಡ್ತದ ಅಥವಾ ಲೋಕಲ್ ಬಾಡಿಯಲ್ಲಿ ಸಾಧ್ಯತೆ ಇದೆಯಾ ಅಂತ ಲೋಕಲ್ ಬಾಡಿಯಲ್ಲಿ ಸಾಧ್ಯತೆ ಇಲ್ಲ ಯಾಕಂದ್ರೆ ಲೋಕಲ್ ಬಾಡಿಯಲ್ಲಿರುವ ಒಳ ರಸ್ತೆಗಳನ್ನೇ ಅವ್ರಿಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ ಇನ್ನು ಹೆದ್ದಾರಿನ ಮೈಂಟೈನ್ ಮಾಡ್ತಾರೆ ಇಲ್ಲ ಮತ್ತೆ ಬಾರಿಗೆ ಹೊಸರಾಗಿ ನಾವು ವಿರೋಧಿ ಅಂತಲ್ಲ ಬಾರಿಗೆ ಅವ್ರಿಗೆ ಜನ ಕುಡಿಯುವರು ಇನ್ನೊಂದು ಐನೂರು ಮೀಟರ್ ಆಚೆ ಹೋಗಿ ಕುಡಿಯೋದಿಲ್ಲ ಅಂತ ಏನಿಲ್ಲ ಎಲ್ಲಿ ಹೋಗಿ ಆದ್ರೂ ಕುಡಿತಾರೆ ಅಲ್ಲಲ್ಲಿ ಬೇಕಾದಲ್ಲಿ ನಿಲ್ಸಿ ಕುಡಿಯುವ ಬದ್ಲಿಗೆ ಈಗ ಪಾರ್ಸಲ್ ಇಟ್ಕೊಂಡು ಹೋಗಿ ನೋಡಿ ಎಕ್ಸಾಂಪಲ್ ನಿಮ್ಗೆ ಎರಡ್ ಸಾವಿರದ ನಾಲ್ಕರಲ್ಲಿ ಸರಾಯಿ ನಿಷೇಧ ಆಗುವ ಮುಂಚೆ ಪ್ರತಿ ಹಳ್ಳಿಯಲ್ಲೂ ಎರಡ್ ಸರಾಯಿ ಅಂಗಡಿಗಳಿತ್ತು ಗುತ್ತಿಗೆಗಳಿತ್ತು ಗುತ್ತಿಗೆಗಳಿತ್ತು ಇವತ್ತು ಅದು ನಿಷೇಧ ಆದಮೇಲೆ ಕುಡಿಯುವರಿನ ಕಡೆ ಎಷ್ಟು ಕಡಿಮೆ ಆಗಿದ್ರೂ ಗೊತ್ತಿಲ್ಲ ಆದರೆ ಬಾರಿಗೆ ವ್ಯಾಪಾರ ಜಾಸ್ತಿ ಆಗಿದೆ ನಾಲ್ಕು ಕಿಲೋಮೀಟರ್ ಆಚೆ ಇರೋ ಬಾರು ಒಳ್ಳೆ ವ್ಯಾಪಾರ ಆಗಲಿ ಶುರುವಾಗಿದೆ ಸರ್ ಈಗ ತಾವೇನು ಹೇಳ್ತೀರಿ ಈಗ ಡಿನೋಟಿಫಿಕೇಶನ್ ಆದರೆ ತೊಂಬತ್ನಾಲ್ಕು ಸಿ ಅರ್ಜಿದಾರಿಗೆ ಅವರ ಎರಡು ಸಾವಿರದ ಹನ್ನೆರಡರ ಇಸ್ವಿಗಿಂತ ಮೊದಲು ಅವರದ್ದು ದಾಖಲಾತಿ ಬೇಕಂತ ಈಗ ನಮ್ಮ ಶಾಸಕರು ಹೇಳ್ತಾರೆ ಮತ್ತು ಸರ್ಕಾರ ಹೇಳುತ್ತೆ ಎರಡು ಸಾವಿರದ ಹನ್ನೆರಡನೇ ಸಂದ ಯಾವ ದಾಖಲೆ ಇಲ್ದಿದ್ರು ಪಂಚಾಯತ್ ಪಿ ಡಿ ಒ ಅಲ್ಲಿ ವಾಸ್ತವ್ಯ ಇದ್ದಾನೆ ಅಂತೇಳಿ ಒಂದು ಸರ್ಟಿಫಿಕೇಟ್ ದೃಢೀಕರಣ ಕೊಟ್ಟರೆ ಸಾಕಾಗತ್ತೆ ಇಲ್ಲಿ ಆ ಅರ್ಜಿದಾರ ಹೋಗಿ ಅಲ್ಲಿ ಪಿ ಡಿ ಹತ್ರ ಕೇಳಿದರೆ ನಾನು ಕೊಡೋದಿಲ್ಲ ಅಂತಾರೆ ಇಲ್ಲಿ ಮೀಟಿಂಗ್ನಲ್ಲಿ ಪ್ರಗತಿ ಇದು ಪರಿಶೀಲನಾ ಸಭೆಯಲ್ಲಿ ಇವರು ಶಾಸಕರ ಸಚಿವರು ಹೇಳ್ತಾರೆ ಕೊಡಿ ಅಂತೆ ಒಂದು ಒಂದು ರೀತಿಯಲ್ಲಿ ಭಾಳ ಕಗ್ಗಂಟಾಗಿ ಉಂಟು ಅದ್ರ ಜೊತೆಯಲ್ಲಿ ಇವತ್ತು ಕುಂದಾಪುರ ತಾಲೂಕಿನಲ್ಲಿ ಕೊಲ್ಲೂರಂಥ ಒಂದು ಗ್ರಾಮದ ಸುಮಾರು ಆರು ಸಾವಿರಕ್ಕೂ ಮಿಕ್ಕಿ ಎಕರೆ ಜಾಗ ಇವತ್ತು ಡೀಮ್ಡ್ ಫಾರೆಸ್ಟ್ ಒಳಗಿದೆ ನಮ್ಮ ಶಿರೂರಿನಲ್ಲಿ ಹೌಸ್ ಸೈಟ್ ಕೂಡ ಡೀಮ್ಡ್ ಫಾರೆಸ್ಟ್ ಇದೆ ಸಿರೂರ್ನಲ್ಲಿ ನ್ಯೂಸ್ ಕೊಟ್ಟಿದ್ದೇ ಸರ್ಕಾರ ಹೌದು ಅದರ ಅದು ಡೀಮ್ಡ್ ಫಾರೆಸ್ಟಿಗೆ ಒಳಗೊಂಡಿದೆ ಅದು ಅಲ್ಲದೆ ಇವತ್ತು ಶಿರೂರಿನಲ್ಲಿ ನಮ್ಮ ಮುಸ್ಲಿಂ ಅಲ್ಪಸಂಖ್ಯಾತರ ಪ್ರಾರ್ಥನಾ ಮಂದಿರ ಮಸೀದಿ ಕೂಡ ಡೀಮ್ಡ್ ಫಾರೆಸ್ಟ್ ಆಸ್ಪತ್ರೆ ಶಾಲೆ ಕೊಲ್ಲೂರಿನಲ್ಲಿ ಕೂಡ ಶಾಲೆ ಆಸ್ಪತ್ರೆ ಎಲ್ಲ ಡೀಮ್ಡ್ ಫಾರೆಸ್ಟ್ ನಾವು ಹೇಳ್ತಾ ಇದ್ದೇವೆ ಈ ಡೀಮ್ಡ್ ಫಾರೆಸ್ಟ್ ಮತ್ತು ಕಂದಾಯ ಇಲಾಖೆಯ ಭೂಮಿಯ ಗಡಿ ಗುರುತು ಜಂಟಿ ಸರ್ವೆ ಮಾಡಿದ್ದು ಈಗ ಮೊನ್ನೆ ನಮ್ಮ ಮನೆ ನಿವೇಶನದ ಬಗ್ಗೆ ನಾವೊಂದು ಗ್ರಾಮ ಪಂಚಾಯತ್ನಲ್ಲಿ ಎಪ್ಪತ್ತೆಂಟು ಎಕರೆ ಜಾಗ ಇದೆ ಅಲ್ಲಿ ಎಪ್ಪತ್ತೆಂಟು ಜಾಗರ ಎಕರೆ ಜಾಗವನ್ನು ಮನೆ ನಿವೇಶನಕ್ಕೆ ಅಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರು ಸೇರಿಕೊಂಡು ಒಂದು ಐದು ಎಕರೆ ಜಾಗವನ್ನು ಗ್ರಾಮ ನಿವೇಶನ ಕೊಡಲಿಕ್ಕೆ ಶಿಫಾರಸು ಮಾಡಿದೆ ಅದೀಗ ಬೈಂದೂರು ತಹಸೀಲ್ದಾರ್ರು ಹೋಗಿ ಫಾರೆಸ್ಟ್ ಇಲಾಖೆಗೆ ಅನಾವಶ್ಯಕ್ಕೆ ಒಂದು ಅರ್ಜಿ ಕೊಟ್ಟು ಇದ್ರಿಗೆ ನೀವು ಏನು ಎನ್ ಒ ಸಿ ಕೊಡಬೇಕಂತ ಅವರು ಅದು ನಮ್ಮ ಸರಹದ್ದಿಗೆ ಸೇರುತ್ತೆ ನೂರು ಮೀಟ್ರ್ ವ್ಯಾಪ್ತಿಯೊಳಗೆ ಬ ಇರುವುದರಿಂದ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಅದು ನಾವು ಹೇಳ್ತೇವೆ ಜಂಟಿ ಸೋರೆ ಮಾಡಿ ಫಾರೆಸ್ಟ್ ಇಲಾಖೆ ಜಾಗ ಯಾವುದು ಕಂದಾಯ ಇಲಾಖೆ ಜಾಗ ಡೀಮ್ಡ್ ಫಾರೆಸ್ಟ್ ಅಂತ ಹೇಳ್ತಾರೆ ಇದಕ್ಕೆ ಮಾನದಂಡ ಯಾವುದು ಈಗ ಉತ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿಯ ನಮ್ಮ ಅರಣ್ಯ ಇಲಾಖೆಯ ಇವರು ರಮಾನತ್ ರೈಗಳು ಅವರು ಮಾಡಿಸಿದ್ದಾರೆ ಸಾಧಾರಣ ಅವರ ಅಂಕಿ ಸಂಖ್ಯೆ ನಮ್ಮ ಹತ್ರ ಇದೆ ನೋಡಿ ಇಲ್ಲಿ ಅವ್ರು ಹೇಳ್ತಾರೆ ಒಂದು ಲಕ್ಷದ ಐವತ್ನಾಲ್ಕು ಸಾವಿರದ ಇನ್ನೂರ ಅರವತ್ತೆರಡು ಎಕರೆ ಡೀಮ್ಡ್ ಫಾರೆಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆ ಇದೆ ಅವರ ಮುತುವರ್ಜಿಯಿಂದ ಅಲ್ಲಿ ಅರಣ್ಯ ಇಲಾಖೆಯ ಮಂತ್ರಿಗಳವರು ಎಂಬತ್ತಾರು ಸಾವಿರದ ನೂರ ಹದಿನೈದು ಎಕರೆ ಭೂಮಿಯನ್ನು ವಿಮುಕ್ತಿಗೊಳಿಸಿದ್ದಾರೆ ಡೀಮ್ಡ್ ಫಾರೆಸ್ಟ್ನಿಂದ ವಿಮುಕ್ತಿ ವಿಮುಕ್ತಿಗೊಳಿಸಿ ಇವತ್ತು ಅದನ್ನು ವಿನಹಿತ ಕೊಡಿಸಲಿಕ್ಕೆ ಸಾಧ್ಯ ಆಗಿದೆ ಅಲ್ಲಿ ಇವತ್ತು ಅರ್ಜಿ ಹಂಚಲಿಕ್ಕೆ ಸಾಧ್ಯ ಅದೇ ರೀತಿ ಇಲ್ಲಿ ಕೂಡ ಜಂಟಿ ಉಸ್ತುವಾರಿ ಸಚಿವರಾಗಿ ರಮನಾಥ್ ರೈಗೆ ಅದು ಮಾಡಲಿಕ್ಕಾಗುತ್ತಂದ್ರೆ ನಮ್ಮ ಇಲ್ಲಿ ಉಡುಪಿ ಜಿಲ್ಲೆ ಉಸ್ತುವಾರಿ ಇಲ್ಲಿ ಶಾಸಕರಾಗಿ ಮಾಡಬೇಕಲ್ಲ ಯಾಕೆ ಜಂಟಿ ಸರ್ವೆ ಮಾಡಬಾರ್ದು ಒಂದು ಜಂಟಿ ಸರ್ವೆ ಇವರು ಹೇಳಿದ್ ಕರೆಕ್ಟು ಎರಡನೇದಾಗಿ ರಮನಾಥ್ ರೈಗಳು ಅರಣ್ಯ ಸಚಿವರಾಗಿ ಏನು ಮಾಡಿದರೆ ಡಿಮ್ ಮುಂಚೆ ಡೀಮ್ ಪವರ್ ಮಾನದಂಡ ಏನು ಅಂತ ಮಾನದಂಡ ಒಂಬತ್ತು ಇಂಚಿನ ದಪ್ಪದ ಅಂದರೆ ಗಿಡ ಒಂಬತ್ತು ಇಂಚಿನ ದಪ್ಪ ಸುತ್ತಳತೆಯ ಇಪ್ಪತ್ತೈದು ಮರ ಒಂದು ಹೆಕ್ಟರಲ್ಲಿ ಇದ್ದರೆ ಡೀಮ್ ಪವರ್ ಅಂತ ಹಿಂದಿನ ಒಂದು ಸುತ್ತೋಲೆ ಪ್ರಕಾರ ಇತ್ತು ಅದು ರಮನಾಥ್ ರೈಗಳು ಒಂದು ಅರಣ್ಯ ಸಚಿವರಾದ ನಂತರ ಅವರು ಏನು ಮಾಡಿದ್ರು ಅದನ್ನು ಒಂದು ಫೀಟು ಸುತ್ತಳತೆಯ ಐವತ್ತು ಮರ ಒಂದು ಹೆಕ್ಟರಲ್ಲಿ ಇದ್ದರೆ ಡೀಮ್ ಫಾರೆಸ್ಟ್ ಅಂದ್ರೆ ಒಂದು ಫೀಟ್ ಸುತ್ತಳತೆ ಐವತ್ತು ಮರ ಒಂದು ಹೆಕ್ಟರ್ ಜಾಗದ ಎರಡೂವರೆ ಎಕರೆ ಜಾಗದಲ್ಲಿದ್ದರೆ ಅದು ಡೀಮ್ ಫಾರೆಸ್ಟ್ ಅಂತ ಗೊತ್ತಿಕೆ ಅದರ ಪ್ರಕಾರ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಉಡುಪಿ ಜಿಲ್ಲೆಯಲ್ಲೂ ಆಗಿದೆ ಮಂಗಳೂರು ಜಿಲ್ಲೆಯಲ್ಲೂ ಆಗಿದೆ ಒಂದು ನಿಮಿಷ ಈಗ ಡೀಮ್ಡ್ ಫಾರೆಸ್ಟ್ ಅನ್ನೋದರ ಮಾನದಂಡವನ್ನು ರಾಜ್ಯ ಸಚಿವರಿಗೆ ಬದಲು ಮಾಡ್ಲಿಕ್ಕೆ ಆಗತ್ತಾ ಅಥವಾ ಸಚಿವರಿಗೆ ಆಗತ್ತೆ ಇನ್ನು ಫಾರೆಸ್ಟ್ ಆಗಿಲ್ಲ ಫಾರೆಸ್ಟ್ ಕೊಡ್ಬೇಕಾದಂತ ಭೂಮಿ ಗುರುತಿಸಿಕೆ ಅಂತ ಭೂಮಿ ಅಲ್ಲ ಆದ್ರೆ ಮಾನದಂಡಗಳನ್ನು ನಾನು ಹೇಳ್ತಿರೋದು ಇವರು ಏನು ಒಂಬತ್ತು ಇಂಚು ಅಂತ ಯಾರು ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಮಾಡಿದ್ದು ಅರಣ್ಯ ಇಲಾಖೆ ಸರಹದ್ದಿನಲ್ಲಿ ಯಾವಾದ್ರು ಮನೆ ಕಟ್ಟಿದ್ರೆ ಫಾರೆಸ್ಟ್ ಗಾರ್ಡ್ ಬಂದ್ಕೊಂಡು ಅಥವಾ ಫಾರೆಸ್ಟ್ ಇಲಾಖೆ ಇದು ನಮ್ಮ ಜಾಗ ಅಂತ ನಿಮ್ಮ ಜಾಗ ಅನ್ನೋ ಬಗ್ಗೆ ಅಲ್ಲಿ ಗಡಿ ಗೊತ್ತಿಲ್ಲ ಕಂದಾಯ ಇಲಾಖೆ ಜಾಗೋ ಅಥವಾ ಅರಣ್ಯ ಇಲಾಖೆ ಜಾಗ ಅನ್ನೋ ಜಂಟಿ ಸರ್ವೆ ಮಾಡಿದಾಗ ಗೊತ್ತಾಗತ್ತೆ ನಾವೊಂದು ಗ್ರಾಮ ಪಂಚಾಯತ್ನ ನಿವೇಶನ ರೈತರ ಎಪ್ಪತ್ತೆಂಟು ಎಕರೆ ಜಾಗ ಇರೋದು ಅವ್ರ ಪೂರ್ತಿ ಜಾಗ ನಮಗೆ ಬರ್ತದೆ ಅಂತ ಹೇಳಲ್ಲ ಓಕೆ ಒಂದು ನಿಮಿಷ ಒಂದು ನಿಮಿಷ ಸರ್ ಈಗ ಈ ಇದನ್ನ ಕನ್ಕ್ಲೂನ್ ಬರುವ ಈಗ ಒಂದು ಅಡಿ ವ್ಯಾಸದ ಒಂದು ಅಡಿ ವ್ಯಾಸದ ಐವತ್ತು ಸರ್ ಈ ಮಂಗಳೂರಲ್ಲಿ ಕೊಟ್ಟಿದ್ದಾರೆ ಅಂತ ಇವರು ಹೇಳಿದ್ರು ಕರೆ ಇದೆ ಸರ್ ಹಲೋ ಸರ್ ಹಲೋ ಹಲೋ ನಮಸ್ತೆ ಸರ್ ತಾವು ಎಲ್ಲಿಂದ ಕರೆ ಮಾಡ್ತಿದ್ರಿ ತಮ್ಮ ಹೆಸರು ಸರ್ ಸರ್ ಲಕ್ಷ್ಮೇಶ್ವರ ಇಲ್ಲ ಎಲ್ಲಿಂದ ಲಕ್ಷ್ಮೇಶ್ವರ ಗಣ ಡಿಸ್ಟ್ರಿಕ್ ಹಾಂ ಹೇಳಿ ಸರ್ ಹೇಳಿ ಹೇಳಿ ಸರ್ ನಮ್ಮ ಲಕ್ಷ್ಮೇಶ್ವರ ಒಳಗೆ ಲೆವೆನ್ ಅಕ್ಷೆಗೆ ಅರ್ಜಿ ಹಾಕ್ತಿದ್ವಿ ಹದಿನೈದು ವರ್ಷ ಹ್ಞೂ ಹಾಂ ಖರೀದಿ ಹಾಕ್ತಿದ್ವು ಹಾಂ ಒಂದು ಗುಂಟೆ ಪರ್ ಗುಂಟೆ ಹಾಕ್ತಿದ್ದವು ಎರಡು ಗುಂಟೆ ಹಾಕ್ತಿದ್ದವು ಹಾಂ

ಸೆಣಸ್ ಅಂತ ಇದೆ ಅಲ್ಲಿ ಗುಂಟೆಯಲ್ಲಿ ಗುಂಟೆಯಲ್ಲಿ ಅವರು ಒಂದು ಭೂಮಿಗೆ ಲವಿನಿ ನಕ್ಷೆ ಹಾಕಿದಾಗ ಗುಂಟೆ ಜಾಗ ಅವರ ಗುಂಟೆ ಅವರ ಆರ್ಟಿಶಿಯಲ್ ಅಥವಾ ಖಾತೆ ಇರಬಹುದು ಅಲ್ಲಿ ಹೆಚ್ಚಲು ಸರ್ವೆ ಮಾಡಿದಾಗ ಹೆಚ್ಚಲು ಸರ್ವೆ ಮಾಡಿದಾಗ ಅಲ್ಲಿ ಹತ್ತು ಗುಂಟೆ ಬರಬಹುದು ಅಥವಾ ಹದಿನೈದು ಗುಂಟೆ ಬರಬಹುದು ಆವಾಗ ಆ ಜಾಗ ಎಲ್ಲಿ ಹೋಗಿದೆ ಪರ್ಟಿಕ್ಯುಲರ್ ಸರ್ ಹುಡುಕ್ಬಹುದು ಅಥವಾ ಹುಡುಕ್ಲೆ ಜಾಗದೇ ಇಲ್ಲದೆ ಫೆಬ್ರಿಕೇಟೆಡ್ ಡಾಕ್ಯುಮೆಂಟ್ ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅವರು ಮ್ಯೂಟೇಶನ್ ಮಾಡಲೇಬೇಕು ಸರ್ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಕಂದಾಯ ಇಲಾಖೆಯಲ್ಲಿ ತಮ್ಮ ಹೆಸರು ಅಂತ ಹೇಳಿದ್ರೆ ಸರ್ ಈಗ ಕಂದಾಯ ಇಲಾಖೆಯವರು ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈಗ ಭೂಮಿಯನ್ನು ಪರಿವರ್ತನೆ ಮಾಡುವಾಗ ಮತ್ತು ಭೂಮಿಯನ್ನು ವಿಂಗಡಣೆ ಮಾಡುವಾಗ ಡಿವೈಡ್ ಮಾಡುವಾಗ ಅಂದಾಜು ಕಣ್ಣಂದಾಜಿನಲ್ಲಿ ಅವರು ಸರ್ವೆ ನಂಬ್ರವನ್ನು ಗುರುತು ಮಾಡ್ತಾರೆ ನಕ್ಷೆಯನ್ನು ಗುರುತು ಮಾಡ್ತಾರೆ ಸೊ ನಿಮ್ಮಲ್ಲಿ ಈಗ ನಾವು ತಿಳ್ಕೊಂಡ ಪ್ರಕಾರ ನಿಮ್ಮಲ್ಲಿ ಸಮಸ್ಯೆ ಏನಾಗಿದೆ ಅಂತ ಕೇಳಿದರೆ ನೀವು ಏನು ಒಂಬತ್ತೇ ಗುಂಟೆ ಇತ್ತು ಅಂತ ನೀವೇನು ಮೆನ್ಷನ್ ಮಾಡಿದ್ರಿ ಅಲ್ಲಿ ಈಗ ಹನ್ನೊಂದು ಗುಂಟೆ ಅಂತ ಆಮೇಲೆ ಏನು ಹೇಳ್ತಿದ್ರಿ ಬಹುಶಃ ಎಲ್ಲೋ ಕಂದಾಯ ಇಲಾಖೆ ವೈಫ ಸಮಸ್ಯೆಗಳಿಂದ ವಿಭಾಗದಿಂದ ಸಮಸ್ಯೆ ಆಗಿರ್ಬೋದು ಅಥವಾ ಕಮ್ಯುನಿಕೇಶನ್ ಸಮಸ್ಯೆಯಿಂದ ಆಗಿರ್ಬೋದು ಅಂತ ಬಹುಶಃ ನಾವು ಇದ್ರ ಬಗ್ಗೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಇದು ಈ ವಿಷಯ ಕೂಡ ಭಾಳ ಗಂಭೀರವಾದಂಥ ಚರ್ಚೆ ಹಿಂದಿನ ಗ್ರಾಮಕರ್ಣಿಗರು ಗ್ರಾಮ ಲೆಕ್ಕಿಗರು ಏನಿದ್ರು ಅವರಿಗೆ ಯಾರಿಗಾರು ದುಡ್ಡು ಕೊಟ್ಟರೆ ಇಪ್ಪತ್ತೈದು ಸೆನ್ಸನ್ನು ಮೂವತ್ತೈದು ಮೂವತ್ತು ಸೆನ್ಸ್ ಅಂತ ಮಾಡಿ ರೆಕಾರ್ಡ್ ಮಾಡಿ ಕೊಟ್ಟಿದ್ದು ಇತಿಹಾಸ ಇದೆ ನಮ್ಮ ನಮ್ಮ ಹತ್ರ ದಾಖಲೆಗಳಿವೆ ಆಮೇಲೆ ಅವರು ಜಾಗವನ್ನು ಮಾರಬೇಕು ಅಂದಾಗ ಈಗ ಏನು ಇಲೆವೆನ್ ಅಂತ ಏನು ಬಂದಿದೆ ಅದು ಬಂದಾಗ ನಿಮ್ಮ ಸರ್ವೆ ಮಾಡುವಾಗ ಜಾಗ ಅದ್ರಲ್ಲಿ ಒಂದು ಗುಂಟೆ ತಗೋಬೇಕಾದ್ರೆ ನಮ್ಮ ಸಿಟಿ ಒಳಗೆ ಎಂಟ್ ಲಕ್ಷ ಹತ್ತು ಲಕ್ಷ ರೂಪಾಯಿ ಐತಿ ಸರ್ ಒಂದು ಗುಂಟೆ ಸ್ವರ್ಗೆ ನಾವು ಇವಾಗ ಪರವಾಗಿ ಸುಮಾರು ಒಂದ ಒಂದು ಸ್ವಲ್ಪ ಕಡಿಮೆ ರೇಟ್ ಒಳಗೆ ಕೊಡತಾರು ಸರ್ ಅವರು ಖರೀದಿ ಮಾಡ್ಕೊಳ ಸರ್ ಇಲ್ಲ ಅದು ಅದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಏನು ಖರೀದಿ ಮಾಡುವವರು ಮತ್ತು ಮಾರಾಟ ಮಾಡುವವರು ಏನಿದ್ದಾರೆ ಅವು ನೀವು ನಿಮಗೆ ಆ ಜಾಗ ಇಷ್ಟ ಆಯಿತು ಅಂತ ಹೇಳಿದರೆ ಆ ಜಾಗಕ್ಕೆ ನೀವು ಅಷ್ಟು ಹಣ ಕೊಡಲಿಕ್ಕೆ ನೀವು ಸಿದ್ಧರಿದ್ದೀರಿ ಅಂದರೆ ಅದು ಆ ಥರದ ಬ ವಿಚಾರದಲ್ಲಿ ಬರ್ತದೆ ಆದರೆ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಏನಿದೆ ಅದಕ್ಕೆ ಭದ್ರವಾಗಿ ಸರ್ಕಾರ ಅದಕ್ಕೆ ತೆರಿಗೆ ತಗೊಳ್ತದೆ ಅಷ್ಟೇ ಅಲ್ವಾ ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಸರ್ ಸರ್ ಹೇಳಿ ತಾವು ಹೇಳ್ತಾ ಇದ್ರಿ ಲೆವೆನ್ ಇದು ಇದ್ರದ್ದು ಏನು ಭೂಮಿಯ ಪರ ಇದು ರಾಷ್ಟ್ರೀಯ ಹೆದ್ದಾರಿಯ ಡಿನೋಟಿಫಿಕೇಶನ್ ಮತ್ತು ರಾಷ್ಟ್ರೀಯ ರಾಜ್ಯ ಹೆದ್ದಾರಿಯ ಡಿನೋಟಿಫಿಕೇಶನ್ ಒಂದು ಮೇಂಟೆನೆನ್ಸು ಅಥವಾ ಕುಡಿಯುವವರು ಐನೂರು ಮೀಟರ್ ಆಚೆಗೆ ಹೋಗಿ ಕುಡಿತಾರೆ ಅವರಿಗಾಗಿ ಇವರು ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿಯನ್ನು ಡಿನೋಟಿಫಿಕೇಶನ್ ಮಾಡುವ ಅಗತ್ಯ ಇಲ್ಲ ಕರೆಕ್ಟ್ ಕರೆಕ್ಟ್ ಅಥವಾ ನಾವು ಭಾರಿ ಮಾಡಬೇಡಿ ಅಂತ ನನ್ನದೇನು ಒಬ್ಜೆಕ್ಷನ್ ಇಲ್ಲ ನನ್ನ ಕ್ವಶನ್ ಇಷ್ಟೇ ಒಬ್ಬ ಬಡವನಿಗೆ ಅವನು ನಮ್ಮ ಭಾರತದ ಸಂವಿಧಾನಬದ್ಧವಾದ ಹಕ್ಕು ವಾಸಿಸುವುದು ಲೈವ್ಲಿವುಡ್ ಅವನ ಮನೆಗೆ ಅವನು ಹಾಕಿರೋ ಸರ್ಕಾರ ಸಕ್ರಮ ಮಾಡಲಿಕ್ಕೆ ಹಾಕಿರೋ ಅರ್ಜಿಗೆ ಡಿಂಪರೆಸ್ಟು ಅಂತ ಒಂದು ಪದದ ಅರ್ಥದಿಂದ ಅವನು ಇವತ್ತು ಹಕ್ಕಿನಿಂದ ಆಗಿದ್ದಾನೆ ಇದಕ್ಕೆ ಒಂದೂವರೆ ವರ್ಷದಿಂದ ಕೂಗ್ತಾ ಇದ್ದರು ಬುಬ್ಬೆ ಹೊಡಿತಾ ಇದ್ದರು ಸರ್ಕಾರ ಎಚ್ಚತ್ತಿಲ್ಲ ಬರೀ ಮೂರು ತಿಂಗಳಲ್ಲಿ ಬಾರ್ನ ಬಗ್ಗೆ ಎಚ್ಚೆತ್ತಿದೆ ಅದೇ ನಮ್ಮ ಕನಸನ್ನು ಬಾರ್ನ ಬಗ್ಗೆ ಸರ್ಕಾರಕ್ಕೆ ಕಾಳಜಿ ಇದೆ ನಮ್ಮ ಬಗ್ಗೆ ಇಲ್ಲ ಅಂತ ಮತ್ತೆ ಸೆಕೆಂಡ್ ತಿಂಕು ಡೀಮ್ ಫಾರೆಸ್ಟ್ ಬಗ್ಗೆ ಹಿಂದೆ ಒಂಬತ್ತು ಸೆಂಟೆ ಒಂಬತ್ತು ಇಂಚು ಅಂತ ಇತ್ತು ಕಡೆಗೆ ಒನ್ ಫೀಟು ಐವತ್ತು ಮರ ಅಂತ ಇಪ್ಪತ್ತೈದ ಐವತ್ತು ಡೀಮ್ ಫಾರೆಸ್ಟ್ ಅಂತ ಅದನ್ನು ಎರಡು ಸಾವಿರದ ಹದಿಮೂರು ಹನ್ನೆರಡು ಹದಿಮೂರು ಹದಿಮೂರು ಹದಿನಾಲ್ಕರಲ್ಲಿ ಕ ಉಡುಪಿ ಜಿಲ್ಲೆಯಲ್ಲೂ ಜಿಲ್ಲಾಧಿಕಾರಿ ಮಟ್ಟದಲ್ಲಿ ಕಳಿಸಿದ್ದಾರೆ ಮಂಗಳೂರು ಜಿಲ್ಲೆಯಲ್ಲೂ ಕಳಿಸಿದ್ದಾರೆ ನನ್ನ ತಿಳುವಳಿಕೆಯಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರ್ಸೋಣ ಹೆಗಡೆ ಕ್ಷಮಿಸಿ ವೀಕ್ಷಕರೇ ನಮ್ಮ ಚರ್ಚೆಯನ್ನು ನಾವು ಮುಂದುವರಿಸ್ತೇವೆ ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಬಾರ್ ವರ್ಸಸ್ ನೈಂಟಿ ಫೋರ್ ಸಿ ಏನು ಡಿನೋಟಿಫಿಕೇಷನ್ ಅಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿವಿ ಅದರ ಜೊತೆಗೆ ಇದರಿಂದ ನೈಂಟಿ ಫೋರ್ ಸಿ ಫಲಾನುಭವಿಗಳು ಯಾಕೆ ಸಂತ್ರಸ್ತರಾಗ್ತಾ ಇದ್ದಾರೆ ಸರ್ಕಾರ ಯಾಕೆ ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಚರ್ಚೆಯನ್ನು ಮುಂದುವರಿಸ್ತೇವೆ ಅದರ ಜೊತೆಗೆ ಡೀಮ್ಡ್ ಫಾರೆಸ್ಟ್ ಅಂದರೆ ಏನು ಅನ್ನುವಂಥದ್ರ ಬಗ್ಗೆ ಕೂಡ ನಾವು ಸ್ವಲ್ಪ ವಿಸ್ತಾರವಾಗಿ ತಿಳ್ಕೊಳ್ಬೇಕಾಗಿದೆ ವೀಕ್ಷಕರ ಯಾಕಂದರೆ ನೈಂಟಿ ಫೋರ್ ಸಿಗೆ ಅಬ್ಜೆಕ್ಷನ್ ಇರೋದೇ ಡೀಮ್ ಡಿಫಾರೆಶ್ಟ್ನಿಂದಾಗಿ ಎಲ್ಲಿ ಕೇಳಿದ್ರು ಅವರು ಡೀಮ್ ಫಾರೆಸ್ಟ್ ನೀವು ಇವರು ಏನು ವೆಂಕಟೇಶ್ ಕೋಣೆ ಅವರು ಹೇಳ್ತಾ ಇದ್ದರು ಸರ್ಕಾರಿ ಹಾಸ್ಪಿಟ್ಲು ಕೂಡ ಡೀಮ್ಡ್ ಫಾರೆಸ್ಟ್ ಟೆಂಡರ್ನಲ್ಲಿ ಬರ್ತದೆ ಪ್ರವಾ ಅರಣ್ಯ ಇಲಾಖೆಗೆ ಆ ಕಚೇರಿಗಳು ಕೂಡ ಡೀಮ್ ಫಾರೆಸ್ಟ್ ಟೆಂಡರ್ನಲ್ಲಿ ಬರ್ತದೆ ಅಂತ ಹೇಳಿದರೆ ಇತಿಹಾಸ ಹಿಂದಿ ಐವತ್ತು ವರ್ಷಗಳ ಹಿಂದೆ ನಿರ್ಮಾಣವಾದ ಕಟ್ಟಡಗಳು ಕೂಡ ಇವತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಡೀಮ್ಡ್ ಫಾರೆಸ್ಟ್ ಅಂತ ಬರ್ತದೆ ಅಂತ ಹೇಳಿದರೆ ಬಹಳ ದುರಂತ ಅಂತ ಕೋಣೆಯವರು ತಾವಿಯನ್ನು ಹೇಳ್ತಿರೋ ಇದ್ರ ಬಗ್ಗೆ ಸರ್ಕಾರಕ್ಕೆ ಮತ್ತು ಸರ್ಕಾರದ ಜನಪ್ರತಿನಿಧಿಗಳಿಗೆ ಅದು ಶಾಸಕರು ಇರ್ಬೋದು ಸಚಿವರು ಇರ್ಬೋದು ಮಂತ್ರಿಗಳೇ ಇದು ಉಸ್ತುವಾರಿ ಸಚಿವರು ಇರ್ಬೋದು ಆದರೆ ಇವರಿಗೆ ಇಚ್ಛಾಶಕ್ತಿ ಇಲ್ಲ ಇಚ್ಛಾಶಕ್ತಿ ಇದ್ದರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಇದನ್ನೆಲ್ಲ ಪರಿಹಾರಕ್ಕೆ ಮಾಡಲಿಕ್ಕೆ ಆಗತ್ತೆ ಬರೀ ಮೂರು ಮೂರು ತಿಂಗಳ ಕೆ ಡಿ ಪಿ ಮೀಟಿಂಗ್ ಪ್ರಗತಿ ಪರಿಶೀಲನಾ ಸಭೆ ಅಂತ ಅಲ್ಲಿ ಸಭೆ ಮಾಡ್ತಾರೆ ಸಭೆ ಸಭೆಯಲ್ಲಿ ಮೀಟಿಂಗ್ನಲ್ಲಿ ಪ್ರೊಸೀಡಿಂಗ್ಸ್ ಆಗಿ ಉಳಿತದೇನೋ ಅದು ಕಾರ್ಯಗತ ಆಗ್ತಾ ಇಲ್ಲ ನಾವು ಹೇಳ್ತಾ ಇದ್ದೇವೆ ಈ ಒಂದು ಡೀಮ್ಡ್ ಫಾರ್ ಇದು ಅಕ್ರಮ ಸಕ್ರಮ ತೊಂಬ ಐವತ್ತು ಐವತ್ತ್ಮೂರಲ್ಲಿ ಏನು ಅರ್ಜಿ ಕೊಟ್ಟಿದ್ದಾರೆ ಲಕ್ಷಾಂತರ ಅರ್ಜಿ ಒಂದು ತಾಲೂಕಿನಲ್ಲಿ ಸಾವಿರಗಟ್ಟಲೆ ಅರ್ಜಿ ಇವತ್ತಿಗೂ ಕೂಡ ಅಕ್ರಮ ಸಕ್ರಮ ಸಮಿತಿ ಶಾಸಕರ ಅಧ್ಯಕ್ಷತೆಯಲ್ಲಿ ಮೊದಲು ಟ್ರಿಬ್ಯುನಲ್ ನಲ್ಲಿ ಹೋಬಳಿಗೆ ಎರಡು ಮೂರು ಟ್ರಿಬ್ಯುನಲ್ ಇರ್ತಿತ್ತು ಯಾವುದೋ ಡಿಕ್ಲರೇಷನ್ ಈಗ ತಾಲೂಕಿಗೆ ಒಂದು ಅಕ್ರಮ ಸಕ್ರಮ ಸಮಿತಿ ಇದು ಕ್ಲಪ್ತ ಸಮಯಕ್ಕೆ ಇಲ್ಲ ಅಕ್ರಮ ಸಮಿತಿಯಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ ಅಕ್ರಮ ಸಕ್ರಮ ಸಮಿತಿಯಲ್ಲಿ ತಹಸೀಲ್ದಾರ್ ಪುರಸಿದ್ರೆ ಎಮ್ ಎಲ್ ಎ ಇಲ್ಲ ಎಮ್ ಎಲ್ ಎ ಪುರಸ ಇನ್ನೊಬ್ಬರಿಗೆ ಪುರಸೋದಿಲ್ಲ ಒಟ್ಟಾದ ಮೇಲೆ ಅಕ್ರಮ ಸಕ್ರಮ ಸಮಿತಿ ಅರ್ಜಿ ಕೊಟ್ಟವರಿಗೆ ತ್ರಿಶಂಕು ಆಗಿದೆ ಗಟ್ಟಲೆ ಅರ್ಜಿ ಇವತ್ತು ತಹಸೀಲ್ದಾರ್ ಕಚೇರಿಯಲ್ಲಿ ಪೆಂಡಿಂಗ್ ಇದೆ ಧೂಳು ಇದೆ ಅದನ್ನು ಕೂಡಲೇ ತನಿಖೆ ಮಾಡಬೇಕು ಮತ್ತು ಐವತ್ತು ಐವತ್ಮೂರ ಸಾವಿರ ಗಟ್ಟಲೆ ಅರ್ಜಿ ಇವತ್ತು ತಿರಸ್ಕೃತ ಆಗಿ ರಿಜೆಕ್ಟ್ ಆಗಿ ಅದು ಇವತ್ತು ಪೆಂಡಿಂಗ್ ಇದೆ ಅದನ್ನು ತೆರವು ಮಾಡಿ ರಿಜೆಕ್ಟ್ ಆದಮೇಲೆ ತೆರವು ಮಾಡಿ ಸರ್ಕಾರಕ್ಕೂ ವಶ ತಗೊಳ್ಬೇಕಲ್ಲಾ ಗ್ರಾಮಾಂತರ ಪ್ರದೇಶ ನಾವು ಕೊಡ್ಬೋದಲ್ಲ ನಮ್ಮ ನಿಮೇಶನ್ ರೈತರಿ ಅದನ್ನ ಅದ್ ಕೊಡಿ ಅಂತ ನಮ್ತ ಎಸ್ ಎಸ್ ಹೇಳ್ಯಾರ ತಾವು ಏನ್ ಹೇಳ್ತೇವೆ ನಾವ್ ಮಾತಾಡ್ತಿದ್ವಿ ಈ ರಮಾತ ಅಲ್ಲಿ ಅಲ್ಲಿಗಳು ಪುತ್ತೂರಿನಲ್ಲಿ ಅಥವಾ ದಕ್ಷಿಣ ಕನ್ನಡದಲ್ಲಿ ಏನು ಅದನ್ನ ಒಂದು ಫೀಟ್ ಮತ್ತ ಐವತ್ತಕ್ಕೆ ಮಿನಿಮಮ್ ಮಾಡಿ ಯಾಕೆ ಬಾಕಿದ್ದ ಜಿಲ್ಲೆಗಳಲ್ಲಿ ಯಾಕೆ ಈ ಕನ್ನಡ ಸ್ಟೇಟಿಗೆ ಮಾನ್ಯ ಸಚಿವ್ ಮಾಡಿರುವಂತದ್ದು ಸರಿ ಇಲ್ಲಿಂದು ಲಿಸ್ಟ್ ಹೋಗಿದೆ ನನ್ನ ಒಂದು ನಾಲೆಡ್ಜ್ ಪ್ರಕಾರ ಆ ಲಿಸ್ಟು ರಾಜ್ಯ ಮಟ್ಟದಲ್ಲಿ ಮಾತ್ರ ಹೋಗಿದೆ ಅದ್ರ ಮೇಲೆ ನಾವು ಅದ್ರ ಒಂದು ಸುಪ್ರೀಂ ಕೋರ್ಟಿಗೆ ಅಫಿಡೆವಿಟ್ ಆಗಬೇಕು ರಾಜ್ಯ ಕ್ಯಾಬಿನೆಟ್ ಮೀಟಿಂಗಲ್ಲೂ ಅಲ್ಲಿ ಇಷ್ಟು ಬಗ್ಗೆ ಚರ್ಚೆ ಆಗಿದೆ ನನಗೆ ತಿಳಿದಿರುವ ನಾನು ನಿಮ್ಗೆ ಹೇಳೋದು ಆದರೆ ಏನಾಗ್ತದೆ ಕಾನೂನು ಸಚಿವಾಲಯಕ್ಕೆ ಹೋದಾಗ ಸುಪ್ರೀಂ ಕೋರ್ಟ್ ಆಗಬೇಕಿದ್ರೆ ಏ ಕಾನೂನು ಸಚಿವಾಲಯದಿಂದ ಹೋಗಬೇಕು ಅವರು ಕಾನೂನು ತೊಡಗುಗಳನ್ನ ಹೇಳಿದ್ದಾರೆ ಅದಕ್ಕೆ ಅದಕ್ಕೆ ಇನ್ನೂ ಅದಕ್ಕೆ ಇದರಿಂದ ಎಷ್ಟು ಡಿ ನೋಟಿಫೈ ಮಾಡ್ತೀವಿ ಅಷ್ಟು ಭೂಮಿಯನ್ನು ಅರಣ್ಯಕ್ಕೆ ಕಾದಿರಿಸ್ತೇ ಇದ್ದರೆ ಸುಪ್ರೀಂ ಕೋರ್ಟಲ್ಲಿ ಚೀಮಾರಿ ಹಾಕ್ತಾರೆ ಅಂತ ಹೇಳಿ ಇವರಿಗೂ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕಿಲ್ಲ ಲೀಸ್ಟ್ ಮಾಡಿದ್ದಾರೆ ಈಗ ಹಾಗಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಬಂದ್ ಆಗಿದೆ ಅದರಲ್ಲಿ ಇವರು ಹೇಳಿದ್ದು ಇದರಲ್ಲಿ ಡೀಮ್ಡ್ ಅಲ್ಲಿ ನನ್ನ ತಿಳುವಳಿಕೆಯು ಕೆಲವು ಬಂದಿದೆ ಪುತ್ತೂರು ಮತ್ತೆ ಸುಳ್ಳ್ಯದಲ್ಲಿ ಕೊಟ್ಟಿದ್ದಾರೆ ಅಂತ ಆದರೆ ನನಗೆ ಅಲ್ಲಿ ಡಾಕ್ಯುಮೆಂಟ್ ಸಿಕ್ಕಿಲ್ಲ ಸಿಕ್ಕಿದ್ರೆ ನಾವು ಉಡುಪಿಲು ಇದು ಮಾಡ್ತೀವಿ ಗೋಮಾಳ ಹೇಳ್ತಾರೆ ಆಯ್ತಾ ಗೋಮಾಳ ಕೊಟ್ಟಿದ್ದೇನಂತ ಹೇಳಿದ್ರೆ ಗೋಮಾಳ ವಿರೈತ ಪಡಿಸಿ ಕೊಡ್ಬೋದು ಪಡಿಸಿದ ಮೇಲೆ ಕೊಡಬಹುದು ಗೋಮಾಳ ಕೊಡ್ಲಿಕ್ಕೆ ಬರುವುದಿಲ್ಲ ತೆಗಿಬೇಕು ಸರಕಾರದ ಜಾಗಗಳು ಮೂರು ನಾಲ್ಕು ಕ್ಲಾಸಿಫಿಕೇಶನ್ ಆಗ್ತದೆ ಒಂದು ಸರಕಾರಿ ಈ ಒಂದು ಡೀಮ್ ಫಾರೆಸ್ಟ್ ಅಂತ ಮಧ್ಯ ಬಂದ ಸೃಷ್ಟಿ ಮುಂಚೆ ಇರಲಿಲ್ಲ ಅದ್ರ ಗೋಮಾಳ ಪರಂಬೋಗು ಕೆರೆ ಕೆರೆ ಅಂಚು ರಸ್ತೆ ಸರ್ಕಾರ ಕ್ಲಾಸಿಫಿಕೇಶನ್ ಇದರಲ್ಲಿ ರಸ್ತೆ ಕೆರೆ ಅಂಚು ರೋಡ್ ಮಾರ್ಜಿನ್ ಅನಾದಿನ ಬರುತ್ತೆ ಗೋಮಳ ಇಷ್ಟನ್ನು ಗೋಮಳ ಸಾರಿ ಪರಂಭೋಗನ ಇದನ್ನ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ಇಲ್ಲ ರಾಜ್ಯ ಸಂಪುಟ ಸಭೆಯಲ್ಲಿ ಉಪಮಿತಿಯಲ್ಲಿ ಪರಿಶೀಲನೆ ಆಗಿದೆ ಅಂತ ಹೇಳಿ ಈಗ ಉಪ ಸಮಿತಿಯ ರಿಪೋರ್ಟ್ ಅನ್ನ ಅಫಿದಾವತ್ ಕೊಡ್ಲಿಕ್ಕೆ ಕೋರ್ಟ್ಗೆ ವಿಧಾನ ಪರಿಷತ್ ನಲ್ಲಿ ಈ ವಿಷಯವನ್ನು ಚರ್ಚೆ ಮಾಡಿದಾಗ ಕಾಗೋಡು ತಿಮ್ಮಪ್ಪನವರು ಹೇಳ್ತಾರೆ ಕಂದಾಯ ಇಲಾಖೆಗೆ ನಾಲೆಜ್ ಇದೆ ಕಂದಾಯ ಇಲಾಖೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ಅಂತ ಆದರೂ ಕೂಡ ಅವ್ರು ಒತ್ತಾಯಕ್ಕೆ ಮಾಡೋದು ಈಗೇನು ಒಂದು ಡೀಮ್ಡ್ ಫಾರೆಸ್ಟ್ ಲಿಸ್ಟ್ ಬೇಕು ಅಂತ ಲಿಸ್ಟ್ ಬೇಕು ಅಂತ ಕೇಳಿದ್ದಾರೆ ಇವತ್ತು ಎಲ್ಲಾ ಲಿಸ್ಟ್ ಬೇಕು ಅಂತ ಒಂದು ಇದು ಬಂದಿದೆ ಮೂರು ದಿವಸದೊಳಗೆ ಲಿಸ್ಟ್ ಕೊಡತಕ್ಕದ್ದು ಅಂತ ಡೀಮ್ ಫಾರೆಸ್ಟ್ ಯಾವ್ದೆಲ್ಲ ಇದೆ ಅದರಲ್ಲಿ ನೈನ್ ಫಾರೆಸ್ಟ್ ಚಂದ್ ಶೆಟ್ಟಿ ಅವರು ಇಲ್ಲಿ ವಿಧಾನ ಇದರಲ್ಲಿ ಸಭೆಯಲ್ಲಿ ಈ ಬಗ್ಗೆ ಚುಕ್ಕೆ ಗುರುತಿನ ಪ್ರಶ್ನೆ ಕೇಳಿದ್ದಾರೆ ಅದರ ಮಾಹಿತಿ ನಮ್ಮತ್ರ ಕೊಟ್ಟಿದ್ದಾರೆ ಇದೆ ಅದು ಕೂಡ ಕೊಟ್ಟಿದೆ ಡೀಮ್ಡ್ ಫಾರೆಸ್ಟ್ ಅಂದ್ರೆ ಎಷ್ಟು ಜಾಗ ಇದೆ ಅದ ಡೀಮ್ಡ್ ಫಾರೆಸ್ಟ್ ಬಗ್ಗೆ ನೀವು ಅದನ್ನ ಬಗ್ಗೆ ಗಡಿ ಗುರುತು ಮಾಡಿದ್ದೀರಾ ಎಷ್ಟೆಷ್ಟು ಗ್ರಾಮದಲ್ಲಿ ಎಷ್ಟೆಷ್ಟು ಡೀಮ್ಡ್ ಫಾರೆಸ್ಟ್ ಇದೆ ನಮಗೆ ವಿವರ ಕೊಡಿ ಅಂತ ಹೇಳಿ ಅದು ವಿವರ ಕೊಡಲಿಕ್ಕೆ ಇವರು ಇಲ್ಲ ಸರ್ಕಾರ ಹತ್ರ ಇಲ್ಲ ನೋಡಿ ಇದರ ಬಗ್ಗೆ ನಾನು ಆರ್ ಟಿ ಎ ರಿಪೋರ್ಟ್ ಆಗಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರಿಗೆ ಡಿ ಎಫ್ ಒಗೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದಾಪುರದಲ್ಲಿ ಟೋಟ್ಲಿ ಇರೋ ಡೀಮ್ ಫಾರೆಸ್ಟ್ ಎಷ್ಟು ಅಂತ ನಲವತ್ತು ಸಾವಿರದ ಎಂಟುನೂರು ಚಿಲ್ ಹೆಕ್ಟರ್ ಅಂತ ಕೊಟ್ಟರು ಈ ಡೀಮ್ ಫಾರೆಸ್ಟನ್ನು ಹೇಗೆ ಗುರುತಿಸಿದ್ದೀರಿ ಅಂತ ಕೇಳಿದೆ ಎಕ್ಸ್ಪರ್ಟ್ ಕಮಿಟಿಯವರು ಗುರುತಿಸಿದ್ದಂತ ಉತ್ತರ ಕೊಟ್ಟರು ನನಗೆ ಈ ಡೀಮ್ ಫಾರೆಸ್ಟ್ನ ಗಡಿ ಗುರುತಾಗಿದೆ ಕೇಳಿದ್ದೆ ಇಲ್ಲ ಈ ಡೀಮ್ ಫಾರೆಸ್ಟು ಯಾರ ಸುಪರ್ದಿಯಲ್ಲಿದೆ ಕಂದ ಇಲಾಖೆ ಸುಪರ್ದಿಯಲ್ಲಿದೆ ಎಂದು ಕೊಡ್ತಾರೆ ಈ ಡೀಮ್ ಫಾರೆಸ್ಟು ಸ ಕಂದಾಯ ಇಲಾಖೆಯ ಕಡತದಲ್ಲಿ ಇಲ್ಲಾದರೂ ದಾಖಲಾತಿ ಇದೆಯಾ ಇಲ್ಲ ಅಂತ ಕೊಡ್ತಾರೆ ಈ ಡೀಮ್ ಪವರೆಸ್ಟ್ನ ಗಡಿ ಗುರುತು ತೋರಿಸೋದು ಯಾರು ಅಂತ ಕೇಳ್ತೇನೆ ಕೇಳಿದ್ದೆ ಆವಾಗ ನನಗೆ ಕೊಟ್ಟಂಥ ಉತ್ತರವರು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಕೊಟ್ಟಂಥ ಉತ್ತರ ಅದು ವಿ ಅಂತ ಅಂದ್ರೆ ಇದ್ರಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಈ ಡಿಮ್ ಫಾರೆಸ್ಟ್ ಅಂತ ನೀವು ಗುರುತು ಮಾಡಿದೀರಿ ಅರಣ್ಯ ಇಲ್ಲ ಅದು ಕಂದಾಯದ ಭೂಮಿ ಕಂದಾಯ ಇಲಾಖೆ ಭೂಮಿ ಆದರೆ ಕಾನೂನಿನ ಒಂದು ತೊಡುಕಿದೆಯಲ್ಲ ಮಾಡಿದ ತಕ್ಷಣ ಫಾರೆಸ್ಟ್ ಫಾರೆಸ್ಟ್ನವರನ್ನು ನಮ್ಮ ಭೂಮಿ ಹೋಗಿದೆ ಅಂತ ಒಂದು ರಿಪೋರ್ಟ್ ಆಗ್ತಾರೆ ಸೊ ಆವಾಗ ಅಲ್ಲಿ ಕಾನೂನು ಅರಣ್ಯ ಇಲಾಖೆಯವರ ಸ್ವಾಧೀನವೇ ಇಲ್ಲದ ಮತ್ತೆ ಅವರ ದಾಖಲೆ ಇಲ್ಲದ ಭೂಮಿ ಒಂದು ದಾಖಲೆ ಇದೆ ಯಾರು ಅರಣ್ಯ ಇಲಾಖೆ ಇರೋದು ದಾಖಲೆ ಅದು ಬಿಟ್ಟರೆ ನಿಮಗೆ ಫಾರೆಸ್ಟು ಎಲ್ಲಿಯೂ ಯಾವಾಗ ಸರ್ಕಾರಿ ಕಡತದಲ್ಲಿ ತೆಗೆದ್ರು ಫಾರೆಸ್ಟ್ ಅಂತ ಇಲ್ಲ ಆರ್ ಟಿ ಸಿ ಎಲ್ ತೆಗಿರಿ ನೀವು ಅಥವಾ ಎಫ್ ಎಂ ಬಿ ಎಲ್ ತೆಗಿರಿ ಎಲ್ಲೂ ಫಾರೆಸ್ಟ್ ಅಂತ ಗೊತ್ತಿಲ್ಲ ಅವ್ರ ಹತ್ರ ಒಂದು ಲಿಸ್ಟ್ ಇದೆ ಸರ್ವೆ ನಂಬರ್ ಇದು ಅದೇ ಹೇಳಲ್ಲ ಕುಂದಾಪುರ ಅವರ ಆಫೀಸು ಫಾರೆಸ್ಟು ಎಷ್ಟೋ ಸರ್ಕಾರಿ ಕಚೇರಿಗಳು ಡೀಮ್ ಫಾರೆಸ್ಟು ಕುಂದಾಪುರ ಎ ಸಿ ಆಫೀಸು ಡೀಮ್ ಫಾರೆಸ್ಟು ನೂರ ಮೂವತ್ತು ವರ್ಷದ ಹಳೆಯ ಕಟ್ಟಡ ನೂರ ಮೂವತ್ತು ವರ್ಷದ ಹಳೆ ಕಟ್ಟಡ ಆವಾಗ ಅದು ಡೀಮ್ಡ್ ಫಾರೆಸ್ಟ್ ಲಿಸ್ಟಲ್ಲಿದೆ ಅದನ್ನು ಮೊನ್ನೆ ವಿರೈತೆ ಕೊಳಿಸ್ ಕೊಟ್ಟಿದ್ದಾರೆ ಸೊ ಇದೆಲ್ಲ ಕಚ್ಚೇ ಇದೆಲ್ಲ ಏನಾಗಿದೆ ಅಂತ ಹೇಳಿದರೆ ರಾತ್ರಿ ಬೆಳಗಿನೊಳಗೆ ನಮಗೆ ಲೀಸ್ಟ್ ಬೇಕು ಸುಪ್ರೀಂ ಕೋರ್ಟಿಗೆ ಇದು ಮಾಡಲಿಕ್ಕೆ ಎಲ್ದೇವುದ ಚೀಫ್ ಸೆಕ್ರೆಟರಿ ಮೇಲೆ ಕಂಟಮ್ ಅಪ್ ಕೋರ್ಟ್ ಪ್ರೊಸೀಡಿಂಗ್ ಮಾಡ್ತಾರೆ ಸೊ ಅಲ್ಲಿಂದ ಬಂದಾಗ ಅಧಿಕಾರಿಗಳು ಒತ್ತಡದಿಂದ ಕೊಡಿ ನಿಮ್ಮಲ್ಲಿ ಸರ್ಕಾರಿ ಅಂತ ಇದ್ದು ಯಾವುದೆಲ್ಲ ಸರ್ಕಾರಿ ಅಂತ ಜಾಗ ಇದೆ ಅದನ್ನು ಲೀಸ್ಟ್ ಮಾಡಿ ಟೋಟಲು ಎಷ್ಟು ಹೆಕ್ಟರ್ ಬೇಕಪ್ಪ ಅಂತ ಈಗ ಸೊ ಎಕ್ಸಾಂಪಲ್ಗೆ ನಲವತ್ತು ಹೆಕ್ಟರ್ ಅಂತ ಅವ್ರು ಕ್ಲೇಮ್ ಮಾಡ್ತಾರೆ ಆ ನಲವತ್ತು ಹೆಕ್ಟರ್ ಭೂಮಿನ ತೆಗೆದು ಕೊಟ್ಬಿಟ್ಟಿದ್ದಾರೆ ನಲವತ್ತು ಸಾವಿರ ಹೆಕ್ಟರ್ ಸಾರಿ ನಲವತ್ತಲ್ಲ ನಲವತ್ತು ಸಾವಿರ ಹೆಕ್ಟರ್ ಭೂಮಿನ ಕೊಟ್ಬಿಟ್ಟಿದ್ದಾರೆ ಅದು ಯಾವ ಭೂಮಿ ಏನು ಅಂತ ನೋಡಿಲ್ಲ ನೋಡಿದಾಗ ನಾ ಆರ್ ಟಿ ಸಿ ಸರ್ಕಾರಿ ಅಂತಿದೆ ಬರೀರಿ ಸರ್ಕಾರಿ ಅಂತಿದೆ ಬರೀರಿ ಸರ್ಕಾರಿ ಬರೀರಿ ಎಲ್ಲ ಸರ್ಕಾರ ಡಿಮ್ಡ್ ಫಾರೆಸ್ಟ್ ಆಯಿತು ಡಿಮ್ಡ್ ಫಾರೆಸ್ಟ್ ಈಗ ಈಗ ತಾವೀಗ ಕೊನೆಯ ನಾವು ಕೊ ಚರ್ಚೆಯ ಕೊನೆಯ ಹಂತದಲ್ಲಿದ್ದೇವೆ ಒಟ್ಟಾರೆಯಾಗಿ ನ್ಯಾಷನಲ್ ಹೈವೇನ ಡಿನೋಟಿಫೈ ಮಾಡೋದು ಸರಿ ಅಂತ ಹೇಳ್ತೀರಾ ಅಥವಾ ತಪ್ಪು ಅಂತ ಹೇಳಿದ್ರೆ ಅಥವಾ ನನ್ನ ಸ್ವಂತ ಅಭಿಪ್ರಾಯದಲ್ಲಿ ಹೇಳೋದಿದೆ ನೇಷನಲ್ ಹೈವೇನ ಡಿನೋಟಿಫೈ ಮಾಡಿದರೆ ಸ್ಥಳೀಯ ಸಂಸ್ಥೆಗೆ ಅದನ್ನು ಮೇಂಟೇನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾಡೋದು ಒಂದು ಸರಿಯಾದ ಕೆಲಸ ಅಲ್ಲ ಅಥವಾ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ನ ನಾವು ಮಾನ್ಯತೆ ಮಾಡದೆ ಸಡ್ಡು ಹೊಡೆದಂತಾಗ್ತದೆ ಎಸ್ ಎಸ್ತಾವೇನು ಹೇಳ್ತೀರಿ ಸರ್ ಸರ್ಕಾರದ ಒಂದು ಆಶಯ ಏನಂತ ಹೇಳಿದರೆ ಈ ಒಂದು ಡಿನೋಟಿಫಿಕೇಷನ್ ಮಾಡೋದರಿಂದ ಸರ್ಕಾರಕ್ಕೆ ಬರುವ ಸಂಪನ್ಮೂಲ ಮತ್ತು ಇಲ್ಲಿಯ ಈ ಮದ್ಯ ವ್ಯಾಪಾರಿಗಳಿಂದ ಹೆಚ್ಚಿನ ಒಂದು ಆದಾಯ ಬರಲಿಕ್ಕೆ ಸರ್ಕಾರಕ್ಕೆ ಆದಾಯ ಬರುತ್ತೆ ಮತ್ತು ಇದು ರಾಜಕೀಯ ಹಿತಾಸಕ್ತಿಯಿಂದ ಮತ್ತು ಇಲ್ಲಿಯ ಮಧ್ಯವರ್ತಿಗಳಿಂದ ಆ ಒಂದು ಕೆಲಸ ಆಗಿದೆ ಮತ್ತು ಸರ್ಕಾರ ಈ ಬಗ್ಗೆ ತನ್ನ ಆದಾಯ ಮತ್ತು ಬರುವ ಸರ್ಕಾರ ಬರುವ ಸಂಪನ್ಮೂಲ ತಪ್ಪಿ ಹೋಗುತ್ತೆ ಅಂತೇಳಿ ಈ ರೀತಿ ಮಾಡ್ತಾ ಇದೆ ಅಲ್ಲ ಇದು ಸರಿ ಅಂತ ತಾವು ಇದು ಸರಿ ಅದು ಕರೆಕ್ಟಾಗಿ ಆ ಲಾಭ ಇಲ್ಲದೆ ನಮ್ಮದೊಂದು ಗಾದೆ ಇದೆ ಲಾಭ ಇಲ್ಲದೆ ಇದು ಹೋಗುವುದಿಲ್ಲ ಅಂತ ಸೊ ಈಗ ಅದು ಸರಿ ಅಂತ ಹೇಳ್ತಾ ಇರೋದಾ ಅಥವಾ ಅದಕ್ಕೆ ಏನು ಮಾಡಬೇಕು ಅಂತ ತಾವು ಹೇಳ್ತಿದ್ರಿ ಅಂತ ಈಗಾಗಲೇ ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಊರಿನಲ್ಲೆಲ್ಲ ಈಗ ಶಾಪ್ ಎಲ್ಲ ಶಿಫ್ಟ್ ಆಗಿದೆ ಇದು ಯಾವುದೇ ಕಾರ್ಯಗತ ಆಗ್ತಾ ಬಗ್ಗೆ ನಮ್ಗೆ ಅನುಮಾನ ಇದೆ ಯಾಕಂದ್ರೆ ಎಲ್ಲ ಕಡೆ ಬಾರ್ ಎಲ್ಲ ಶಿಫ್ಟ್ ಹಾಕಿ ಮಾಡಲಿ ಕಟ್ಟಡ ನೋಡಿ ಇದು ಕಾರ್ಯಗತ ಆಗಬೇಕಿದ್ರೆ ಇವರು ಶಿಫಾರಸು ಮಾಡಿ ಕೇಂದ್ರ ಸರ್ಕಾರ ಕಳಿಸಿದ್ದು ಅವರು ಅದನ್ನು ಮಾಡುವುದಿಲ್ಲ ಮಾರ್ಚ್ ಅದೇ ಜೂನ್ ತರ್ಟಿತ್ ಒಳಗೆ ಇವರು ಬಾರ್ನ ಕ್ಲೋಸ್ ಮಾಡಬೇಕು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಇವರು ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ ಆದ್ದರಿಂದ ಕೆಲವರು ಶಿಫ್ಟ್ ಮಾಡಿದ್ದಾರೆ ನೋಡಿ ನನಗೆ ಬಾರ್ ಎಗೇನ್ಸ್ಟು ಅಲ್ಲ ಅಥವಾ ಫೇವರೂ ಈ ಬಾರು ಕುಡಿಯುವನು ಐನೂರು ಮೀಟರ್ ಇಂದ ಐನೂರು ಹತ್ತು ಮೀಟರ್ ಆಚೆ ಇದ್ರೆ ಹೋಗ್ತಾನೆ ಎಲ್ಲಿದ್ರು ನಾನು ಹೇಳಿದ್ನಲ್ಲ ಅಷ್ಟು ಸರ ಅಂಗಡಿಗಳಿತ್ತು ಆವಾಗ ಹೆಂಡದ ಅಂಗಡಿಗಳಿತ್ತು ಇವತ್ತು ಕ್ಲೋಸ್ ಆಯಿತು ಕುಡಿಯುವರ ಸಂಖ್ಯೆ ಕಡಿಮೆ ಆಗಿದೆ ಸ್ವಾಮಿ ಇಲ್ಲ ಖಂಡಿತ ಇಲ್ಲ ಇವರಿಗೆ ಮತ್ತೆ ಎಲ್ಲರೂ ತಪ್ಪು ಅಭಿಪ್ರಾಯದಲ್ಲಿದ್ದೆ ರಾಜ್ಯಕ್ಕೆ ಏನು ಅಂತ ದೊಡ್ಡ ಕೊಡುಗೆ ಎಕ್ಸಸೈಸ್ ಇಂದ ಬರ್ತಾ ಇಲ್ಲ ಬೇರೆ ಬೇರೆ ಇಲಾಖೆಯಿಂದ ಸಂಪನ್ಮೂಲ ಕ್ರೋಡೀಕರಣ ಆಗ್ತದೆ ಒನ್ ಆಫ್ ದಿ ಮೇಜರ್ ಜಂಕ್ ಜಂಕ್ ಎಸ್ ಎಸ್ ವೀಕ್ಷಕರು ಇವತ್ತು ಸಾಕಷ್ಟು ಹೊತ್ತು ನಮ್ಮ ಜೊತೆಗೆ ಇದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ ನಾವು ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಶರಶ್ಚಂದ್ರ ಹೆಗಡೆ ಅವರು ಸಾಮಾಜಿಕ ಕಾರ್ಯಕರ್ತರು ಹೌದು ಅದರ ಜೊತೆಗೆ ಕಾರ್ಮಿಕ ಸಂಘಟನೆಯ ಮುಖಂಡರು ವೆಂಕಟೇಶ್ ಅವರು ನಮ್ಮ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದರು ಸಾಕಷ್ಟು ವೀಕ್ಷಕರು ಕೂಡ ಕರೆ ಮಾಡಿ ತಮಗೆ ತಮ್ಮ ಅಭಿಪ್ರಾಯಗಳನ್ನ ಹೇಳಿದರು ಸರ್ ತಮಗೆ ಸ್ಪಂದನ ವಾಹಿನಿ ಮತ್ತು ವೀಕ್ಷಕರ ಕಡೆಯಿಂದ ಧನ್ಯವಾದಗಳು ಸರ್ ವೀಕ್ಷಕರೇ ಏನು ಇವತ್ತು ಚರ್ಚೆ ಮಾಡಿದ್ವಿ ಬಹುಶಃ ಭಾಳ ಗಂಭೀರವಾದಂಥ ವಿಚಾರ ನಮ್ಮ ಜನ ಏನು ಹೇಳಿದರೆ ನಮ್ಮ ನಮ್ಮ ಕಾಲ್ಬಿಡಕ್ಕೆ ಸಮಸ್ಯೆ ಬಂದಾಗ ನಾವು ಎಚ್ಚೆತ್ತುಕೊಳ್ತೇವೆ ಅನ್ನುವಂಥದ್ದು ಅಲ್ಲಿವರೆಗೆ ಜ ಸಮಾಜದಲ್ಲಿ ನಡೀತಿರುವಂತಹ ಯಾವುದೇ ರಾಜಕೀಯ ಇರಬಹುದು ಆರ್ಥಿಕ ಇರಬಹುದು ಅಥವಾ ವಾಣಿಜ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ತಾವು ತಲೆ ಕೆಡಿಸಿಕೊಡುತ್ತೆ ನಮ್ಮ ಕರಾವಳಿಯ ಒಂದು ದುರಂತ ಅಂತ ನಾವು ಭಾವಿಸ್ತೇವೆ ವೀಕ್ಷಕರೇ ಈ ನಾಲ್ಕು ಸಿ ಆ ಕಷ್ಟ ಅನುಭವಿಸಿದವನಿಗೆ ಮಾತ್ರ ಅಲ್ಲಿಯ ಸಮಸ್ಯೆಗಳು ಏನು ಅಂತ ಗೊತ್ತಾಗುತ್ತೆ ವೀಕ್ಷಕರೇ ಅದರ ಜೊತೆಗೆ ಏನು ಹಣಕಾಸಿನ ಆರ್ಥಿಕ ಏನು ಸಂಘರ್ಷಗಳನ್ನು ಜೀವನ ಪೂರ್ತಿ ಅನುಭವಿಸಿಕೊಂಡು ತಮ್ಮ ಮಕ್ಕಳ ಭವಿಷ್ಯವನ್ನು ತೂಗುಯಲೆಯಲ್ಲಿ ಏನು ಅನುಭವಿಸ್ತಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಆ ಉಡುಪಿ ಜಿಲ್ಲೆಯ ಹತ್ತು ಸಾವಿರಕ್ಕೂ ಅಧಿಕ ಕುಟುಂಬಗಳೇನಿದೆ ಅವರಿಗೆ ನ್ಯಾಯ ಕೊಡಿಸ್ಬೇಕಾದಂಥದ್ದು ನಮ್ಮ ಇಲಾಖೆ ಇರ್ಬೋದು ಸರ್ಕಾರ ಇರ್ಬೋದು ಜನಪ್ರತಿನಿಧಿ ಇರ್ಬೋದು ಅಥವಾ ನಮ್ಮಂತಹ ಮಾಧ್ಯಮಗಳಿರ್ಬೋದು ಅವರ ಸಂಪೂರ್ಣ ಜವಾಬ್ದಾರಿ ಕೂಡ ಇದೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ವೀಕ್ಷಕರು ಇವತ್ತಿನ ಈ ವಿಶೇಷ ಬಾರ್ ವರ್ಸಸ್ಸು ನೈಂಟಿ ಫೋರ್ ಸಿ ಬಹುಶಃ ರಾಷ್ಟ್ರೀಯ ಹೆದ್ದಾರಿ ಒಂದು ಏನು ದೇಶದ ಪ್ರಮುಖ ಸಂಪರ್ಕ ರಸ್ತೆಯನ್ನು ರಾಜ್ಯ ಸರ್ಕಾರ ಒಂದು ಡಿನೋಟಿಫೈ ಮಾಡಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಎಪ್ರೂವಲ್ ಕಳಿಸ್ತಾ ಇದೆ ಕೇಂದ್ರ ಸರ್ಕಾರ ಒಂದೊಮ್ಮೆ ೋಲ್ ಮಾಡಿದರೆ ಎರಡು ವಿಚಾರಗಳನ್ನ ನಾವು ಗಮನಿಸಬೇಕು ಒಂದು ಸುಪ್ರೀಂ ಕೋರ್ಟಿನ ಆದೇಶವನ್ನು ತಿರುಚಲಿಕ್ಕೆ ತಪ್ಪಿಸ್ಕೊಳ್ಳಲಿಕ್ಕೆ ಸರ್ಕಾರಗಳು ಮಾಡುವಂತಹ ರಾಜಕೀಯ ನಾಟಕಗಳು ಇನ್ನೊಂದು ಜನರಿಗೆ ನಿಜವಾದ ಸಂತ್ರಸ್ತರೇ ಅವರ ಬಗ್ಗೆ ಗಮನ ಕೊಡದೆ ಯಾವುದೋ ಒಂದು ಲಾಬಿಗೆ ಮಾಡಿದು ಮಾಡುವಂತಹ ಒಂದು ಒಂದು ಅವ್ಯವಹಾರ ಅಥವಾ ಭ್ರಷ್ಟಾಚಾರ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಇದನ್ನು ಮಾಡಲಿಕ್ಕೆ ಆ ದೇವರು ಅವ್ರು ಯಾರಿಗೂ ಬುದ್ಧಿ ಕೊಡದೇ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀವಿ ನಮಸ್ಕಾರ